ಲೇ ಮಗ, ಏನ್ ನಡೀತಿದ್ಯೋ ಇಲ್ಲಿ? ನನಗ್ ಭಯ ಆಗ್ತಿದ್ಯೋ? ಮತ್ತೇನ್ ಕೀಳಕ್ಕ ಬಂದೆ? ತಮ್ಮೋಡ್ ಸುಮ್ನೆ ಇರೋ, ಅವ್ನು ಫೋನ್ ಮಾಡಿ ಕೇಳ ಎಲ್ಲಿದ್ದಾನೆ ಅಂತ. ಲೇ ನಿಜ ಹೇಳ್ರು, ಏನ್ರೋ ಮಾಡ್ತಾ ಇದ್ದೀರಾ? ಅಯ್ಯೋ ಲೇ ಮಚ್ಚ, ಎಲ್ಲಿದ್ಯೋ? ಲೇ ಬೇಗ ಬಂದು ಸಾಯೋ, ಟೈಮ್ ಆಗ್ತಾ ಇದೆಯೋ? ಲೇ ಯಾರಾದ್ರೂ ನೋಡಿದ್ರು ಅಂದ್ಕೋ, ನಮ್ ಕತೆ ಮುಗೀತು ಕಣೋ. ಮುಗೀತು. ಜೀವ, ಯಾಕ ಮಳೆಯಲ್ಲಿ ಅಂಕೂತಿದ್ಯಾ? ನಿನ್ಗೆ ಹುಚ್ಚಿಡ್ತಿದ್ಯಾ? ಹೌದು ಕಣೋ, ಬಂದ್ ಕುತ್ಕೊಳ್ಳ ಗಾಡಿಯಲ್ಲಿ. ನಿನ್ ರೂಮ್ ಅಲ್ಲಿ ಇದ್ರೆ ಉಚಿತನೇ ಹಿಡಿಯುತ್ತೆ. ಅಂತದೇನೋ ಸಮಸ್ಯೆ ಆಗಿದೆ ನಿನ್ಗೆ? ಬಾರ ರೂಮ್ ಕೂಗಣ. ನಾನು ಬರಲ್ಲ ಕಣೋ. ನೀನೇ ಅಲ್ಲೋಗಿ ನೋಡಿ ಏನ್ ನಡೀತಿದೆ ಅಂತ. ಬರ್ತೀಯಾ ಇಲ್ವಾ? ಬಾರೋ. ನಾನು ಬರಲ್ಲ, ನೀನ್ ಹೋಗೋ. ಮಳೆ ಬರ್ತಿದೆ, ಬಾರೋ. ಇಲ್ಲೇನೋ ಸಮಸ್ಯೆ ನಿನ್ಗೆ. ನೋಡೋ, ಡೋರ್ ತೆಗೆದು ನೋಡೋ. ನೋಡೋ ಒಳಗಡೆ ಏನ್ ನಡೀತಿದೆ. ನಾನು ಏನ್ ನೋಡ್ಬೇಕು ಈಗ? ನೋಡೋ ಬಾಗಿಲು ತಟ್ಟು ನೋಡೋ. ಲೈ ತೆಗಿಯೋ, ತೆಗಿಯೋ ಲೈ. ಅಯ್ಯೋ ಲೈ, ಏ ನೀನ್ ಯಾಕೋ ಇವಾಗ ಬಂದೆ? ಯಾಕೆ? ಬಾಡಿಗೆ ಕೊಡ್ತಾರ? ನಾನು ತಾನೇ ಯಾವಾಗ ಬೇಕಾದ್ರೂ ಬರ್ತೀನಿ. ಜರ್ಗೋ, ಏಯ್ ಜರ್ಗೋ ಲೈ, ಹಾಕ್ಬಿಟ್ನ ನಡಿಯೋ. ಲೈ ಏನೋ ಮಾಡಿದ್ರಿ ಅವನಿಗೆ? ಏನು ಮಾಡಿಲ್ಲ ಮಗ. ಮತ್ತ್ಯಾಕ ಅವನು ಮಳೆಲಿ ಹೋಗಿ ಕೂತಿದ್ದಾನೆ? ಏಯ್ ಲೈ ಏನೋ ಮಾಡಿದ್ರು. ಹ್ಮ್ ಲೈ ಮಚ್ಚ ಕಚ್ಚಣ ಮಗನೇ, ಹೋಗ. ಏಯ್ ನಿನ್ನ ಲೇ ಅಷ್ಟಕ್ಕೂ ಏನೋ ನಿನ್ ಸಮಸ್ಯೆ. ತಗೋ ಮಗ ಕಾಂಡಮ್, ಚಿಟ್ಕೊಳ. ಇವನು ಯಾವಾಗ ಬಂದ? ಅವಾಗಲೇ ಬಂದ. ಒಂದು ದಿನ ನಾನು ರೂಮಲ್ಲಿ ಇಲ್ಲ ಅಂತ ನಿಮ್ಗೆ ಇಷ್ಟ ಬಂದಂಗೆ ಮಾಡ್ತೀರಾ? ಇವನಿಗೆ ಹುಡುಗಿರಂದ್ರೆ ಇಷ್ಟ ಇಲ್ಲ ಅಂತ ನಿಮಗೆ ಗೊತ್ತು ತಾನೇ? ಎಷ್ಟು ಸಲ ಹೇಳಿದ್ರು ಕೇಳೋದಿಲ್ವಲ್ಲ. ಇಲ್ಲ ಮಗ, ನೀನು ಬರೋದು ಲೇಟ್ ಆಗುತ್ತೆ ಅಂದ್ಕೊಂಡೆ ಕಣೋ. ಮಗ ಹುಡುಗರೆಲ್ಲ ಆಸೆ ಪಟ್ರು, ಅದಕ್ಕೆ ರೂಮ್ ಇರೋದಕ್ಕೆ ತಾನೇ ನೀವೆಲ್ಲ ಆಸೆ ಪಡೋದು. ಇವತ್ತೇ ನಿಮ್ಮನ್ನು ಖಾಲಿ ಮಾಡಿಸ್ತೀನಿ. ಏಯ್ ಇಡಿಯಟ್ಸ್. ಏ ಮಗ ಲೈ, ಲೈ ಮೊದಲು ರೂಮ್ ಬಿಟ್ಟು ಹೊರಗಡೆ ಹೋಗ್ರೋ. ಲೇ ಮಗ ಸಾರಿ ಕಣೋ, ಇನ್ಮೇಲೆ ನಿನ್ಗೆ ಹಿಡಿಸ್ತೇ ಇರೋ ವಿಷಯ ನಾವು ಯಾವುದೂ ಮಾಡಲ್ಲ ಕಣೋ, ಪ್ಲೀಸ್. ಅಲೋ ಲೋ ಮಗ, ನೀನಾದ್ರೂ ಹೇಳೋ, ಇವಾಗ ಟಕ್ಕಂತ ಖಾಲಿ ಮಾಡು ಅಂದ್ರೆ ಎಲ್ಲೋ ಹೋಗೋದು. ಲೋ ಏಯ್ ಇವ್ರನ್ನೆಲ್ಲ ಬಿಡೋ, ಮೊದಲು ಅವಳು ಆಚೆ ಕಳಿಸೋ. ನಿಮ್ ಜಗಳನ್ನೆಲ್ಲ ಆಮೇಲೆ ಇಟ್ಕೊಳ್ಳಿ, ಮೊದಲು ದುಡ್ಡು. ಏನೋ ನಡೀಲಿಲ್ಲ ತಾನೇ, ಮತ್ತಿದೇನು? ಹೋಗ್ ಸಾಯಿ. ಲೈ ಇಂಥವ್ರ ಹತ್ರ ಈ ತರ ಮಾತಾಡ್ತಿದ್ಯಲ್ಲ, ತಗೋಮ. ಇನ್ಮೇಲೆ ಇವ್ರು ಕರೆದ್ರು ಅಂತ ಬಂದ್ಬಿಟ್ಟಿಯಾ? ಯಾಕೆ ಇವನ್ಗೆ ಹುಡುಗಿ ಅಂದ್ರೆ ಇಷ್ಟ ಇಲ್ವಾ? ಹುಡುಗಿ ಮತ್ತೆ ತಗೊಂಬಂದಿದ್ ವೇಸ್ಟ್ ಏನೋ. ಏಯ್ ನಿನ್ಗೆ ಮ್ಯಾಟ್ನಿ ಶೋಗ್ ಯೂಸ್ ಆಗ್ಲಿಲ್ಲ ಅಂದ್ರೆ ನನ್ ನೈಟ್ ಶೋಗ್ ಯೂಸ್ ಆಗತ್ತೆ ಕೊಡು. ಅಬ್ಬಾ ಸದ್ಯ ಯಾರು ಇಲ್ಲ ಅಣ್ಣ, ನಡೀರಿ ಅಣ್ಣ.
ಗಾಡಿ ನಿಲ್ಸಯ್ಯ, ನಿಲ್ಸು ಒಂದೇ ಅಲ್ವಾ, ನಾನು ಇಳಿಬೇಕಣ, ನಿಲ್ಸು. ಬರೀ ಹುಡುಗಿರೇ ಇದ್ದಾರೆ. ಯೋ, ನನ್ನ ಕಾಸು ಕೊಡಯ್ಯ. ಯಾಕಪ್ಪ ಕಾಸು ಕೊಡಯ್ಯ? ಯೋ, ಏನೇನು ಕೊಡಯ್ಯ? ಕೊಡು ನನ್ನ ಕಾಸು. ಏನಿ ಕಾಟ ನಿಲ್ಸಿದೆ? ಲವ್, ನೀನು ಬರೀ ಹುಡುಗಿರನ್ನೇ ತುಂಬಿಸ್ಕೊಂಬಂದ್ರೆ ನಾನು ಒಬ್ಬನೇ ಹುಡುಗ ಹೆಂಗೆ ಬರೋದು? ಕೊಡಯ್ಯ ನನ್ನ ಕಾಸು ಕೊಡಯ್ಯ. ಹುಡುಗರು ಗಾಡಿ ಕಾರು ಬಿಟ್ಬಿಟ್ಟು ಬರ್ತಾರೆ ಶೇರ್ ಆಟೋದಲ್ಲಿ ಹುಡುಗಿರ ಜೊತೆ ಕೂತ್ಕೊಳ್ಳಕ್ಕೆ, ನೀನು ಯಾಕೆ ಹಿಂಗಿರ್ಸಾಡ್ತಾ? ಕಾಸು ಕೊಡಯ್ಯ, ನಾನು ಕಾಳಯ್ಯ. ನೀನು ಕೊಟ್ಟಿದ್ದು 5 ರೂಪಾಯಿ ಇನ್ನೊಂದ್ಸಲ ರೋಡಲ್ಲಿ ಕಾಣಿಸ್ಕೊಂಡ್ರೆ ಸಾಯಿಸಾಕ್ಬಿಡ್ತೀನಿ ನಿನ್ನ. ಹೋಗಯ್ಯ ಇಲ್ಲಿಂದ. ಬೆಳಗ್ಗೆ ಬೆಳಗ್ಗೆ ನಸಾಗಿ ರಾಕಿ. ಏ ಹೋಗೋ, ಜಾಸ್ತಿ ಮಾತಾಡಬೇಡ. ಆಟೋ ಆಟೋ ಹೋಗು 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 ಹೋಗಯ್ಯ ಹೋಗು ಅಂತ ಹೇಳ್ದೆ ಅಲ್ವಾ. ಆಟೋ ನಿಲ್ಸಿ ನಿಲ್ಸಿ ನಿಲ್ಸಿ. ಸರಿ, ಹೊರಡು ಹೊರಡು ಹೊರಡು. ಯೋ, ಹೊರಡು ಅಂತ ಹೇಳ್ದೆ ಅಲ್ವಾ, ಹೊರಡು. ಸರ್ ಏನು ಕರ್ಮನ? ಏನ್ ಸರ್, ಹೋಗ ಬರೋ ಆಟೋ ಎಲ್ಲ ನಿಲ್ಲಿಸ್ತಾ ಇದ್ರೆ ಒಂದಕ್ಕೂ ಹತ್ತಾ ಇಲ್ಲ. ಏನ್ ಸರ್, ಎಲ್ಲ ಆಟೋದಲ್ಲೂ ಬರೀ ಹೆಣ್ಮಕ್ಳೆ ಇದಾರೆ, ಒಳ್ಳೆ ಅಂಟ್ಕೊಂಡು ಕೂತ್ಕೋತಾರೆ. ನಮ್ಮೂರಲ್ಲಿ ಬರೀ ಗಂಡ್ಮಕ್ಳು ಓಡಾಡ ಗಾಡಿನೇ ಇಲ್ವಾ? ಓಹೋ, ಇವನು ಅವನೇ ಇರ್ಬೇಕು. ಹಲೋ ಸರ್. ಯಪ್ಪ ಸರ್, ಬನ್ನಿ ಸರ್. ಸರ್ ಸರ್ ರೋಹಿತ್, ಐ ಲವ್ ಯು ಕಣೋ, ಐ ಲವ್ ಯು ಬೇಬಿ. ನಮ್ಮ ಮನೆಯಲ್ಲಿ ಎಲ್ಲರೂ ಊರ್ಗೆ ಹೋಗಿದ್ದಾರೆ, ನನ್ನ ಮನೆಯಲ್ಲಿ ಒಬ್ಳೇ ಇದ್ದೀನಿ. ಹೋಗೋ, ನೀನ್ ನಮ್ಮ ಮನೆ ಹತ್ರ ಬರ್ಬೇಡ. ಹಾಗೇನಾದ್ರೂ ಬಂದ್ರೆ ನನ್ ಜೊತೆ ತಪ್ಪಾಗಿ ನಡ್ಕೋಬಾರ್ದು, ಹಾಗೇನಾದ್ರೂ ತಪ್ಪು ನಡೆದ್ರೆ ಹೊರಗಡೆ ಹೇಳ್ಕೋಬಾರ್ದು. ಓಕೆ, ಅಡ್ರೆಸ್ ಡೋರ್ ನಂಬರ್ 1 2nd ಕ್ರಾಸ್. ಫೋನ್ ಕಟ್ಟಾಗೋಯ್ತಲ್ಲ. ಅಯ್ಯೋ ಸರ್, ನಿಮ್ ಫೋನ್ ಕೊಡ್ತೀರಾ ಪ್ಲೀಸ್? ಒಂದೇ ಒಂದು ಕಾಲ್ ಮಾಡ್ಬೇಕು. ನನ್ನ ಫೋನ್ ಅಲ್ಲಿ ಯಾರಿಗೂ ಕೊಡಲ್ಲ ಪ್ಲೀಸ್. ನೀನ್ ದೂರ ನಿಂತ್ಕೊ ಮೊದ್ಲು. ಯಾಕೆ ಸರ್ ಇಷ್ಟು ಕಂಜೂಸ್ ಆಗಿದ್ದೀರಾ? ಅದಕ್ಕೆ ರೀಚಾರ್ಜ್ ಎಲ್ಲ ಕಮ್ಮಿ ಮಾಡಿದಾರ್ ತಾನೆ? ನಾನ್ ಬೇಕಾದ್ರೆ ಕಾಸು ಕೊಡ್ತೀನಿ. ಹಲೋ, ನೀನ್ ದೂರ ನಿಂತ್ಕೊ ಮೊದ್ಲು, ಯಾರಾದ್ರೂ ನೋಡೋಣ ನನ್ನ ತಪ್ಪಿಲ್ಕೋತಾರೆ. ಹಲೋ ಹಲೋ, ಏನ್ರಿ ನೀವು, ನನ್ ಡೈಲಾಗ್ ಎಲ್ಲ ನೀವ್ ಹೇಳ್ತಾ ಇದ್ದೀರಾ? ನಾನ್ ಮಾತ್ರ ಅಲ್ಲ, ಯಾವ ಹುಡುಗಿನೂ ನಿಮ್ ಪಕ್ಕ ನಿಂತ್ಕೊಳ್ಳಲ್ಲ. ಮಾತಾಡಕ್ಕೆ ಸೆಲ್ ಫೋನ್ ಕಂಡಿದ್ನಲ್ಲ, ಅವ್ನ್ ಸಿಕ್ಕರೆ ಚಪ್ಪಲಿ ತಗೊಂಡು ಹೊಡಿತೀನಿ. ಮಗ, ಶೇರ್ ಆಟೋದಲ್ಲಿ ಒಳ್ಳೆ ಮಜಾ ಇತ್ತು ಕಣ. ಏನಾಯ್ತು? ಒಂದ್ ಕಡೆ ರಾಧಿಕಾ ತರ, ಇನ್ನೊಂದ್ ಕಡೆ ರಕ್ಷಿತಾ ತರ ಸೆಂಟ್ರಲ್ ನಾನ್ ಕೂತಿದ್ದೆ. ಮಜಾ ಆಮೇಲೆ ಆಮೇಲೆ ಏನು, 10 ರೂಪಾಯಿ ಕೊಟ್ಬಿಟ್ಟು 1000 ರೂಪಾಯಿ ಮಜಾ ಸಿಕ್ತು. ಏಯ್, ಅಲ್ಲಿ ಉಗ್ಗೋದನ್ನ ಈ ನನ್ ಮಗನ್ ಮುಖದ ಮೇಲೆ ಉಗ್ಯೋ. ಯಾವಾಗ ನೋಡಿದ್ರು ಹುಡುಗಿ ಹುಡುಗಿಯಿಂದ ಸಾಯ್ತಾ ಇರ್ತಾನೆ. ಈ ಹುಡುಗಿರನ್ನ ಮೊದ್ಲು ಜಗತ್ತಿಂದಾನೇ ಓಡಿಸ್ಬಿಡ್ಬೇಕು. ಇವೊಂದೊಳ್ಳೆ ತಲೆನೋವು ಕಣ. ಫಸ್ಟ್ ಇವನ್ನ ರೂಮ್ ಬಿಟ್ಟು ಓಡಿಸ್ಬೇಕು, ಆವಾಗ್ಲೇ ನಮಗ್ ನೆಮ್ಮದಿ ಸಿಗೋದು. ಹಲೋ ಹಲೋ ಬ್ರದರ್. ಸರ್, ನನಗೊಂದು ಹೆಲ್ಪ್ ಮಾಡ್ತೀರಾ? ಹೇಳಿ, ಏನ್ ಮಾಡ್ಬೇಕು? ನನ್ನ ಒಂದ್ ಸ್ವಲ್ಪ ಟಾಯ್ಲೆಟ್ ವರ್ಗೂ ಕರ್ಕೊಂಡು. ಖಂಡಿತ ಬನ್ನಿ ಬನ್ನಿ. ಹುಷಾರ ಕರ್ಕೊಂಡೋಗಿ ಸರ್. ಹುಷಾರ ಹುಷಾರಾಗಿ ಬನ್ನಿ, ಈ ಕಡೆನೆ ಬನ್ನಿ. ಹುಷಾರ್ ಸರ್. ತುಂಬಾ ಥ್ಯಾಂಕ್ಸ್ ಸರ್. ಓಕೆ, ಇದನ್ನ ಸ್ವಲ್ಪ ಹುಷಾರಾಗಿ ನೋಡ್ಕೊಳ್ಳಿ ಸರ್. ನಾನು ನೋಡ್ಕೋತೀನಿ, ನೀವು ಹೋಗ್ಬಿಡಿ ಸರ್. ಒಂದ್ ಸ್ವಲ್ಪ ಹುಷಾರು ಹುಷಾರು. ಯಾ, ನನ್ನ ಆಫೀಸಿಗೆ ಬಂದೆ, ನಾನು ಆಮೇಲೆ ಫೋನ್ ಮಾಡ್ತೀನಿ. ಓಕೆ ಬಾಯ್. ಹಾಯ್ ದೇವಿ, ನೀನ್ ಹೇಳಿದ ಟೈಮಿಗೆ ಸರಿಯಾಗಿ ಬಂದೆ ನೋಡ್ದ್ಯಾ? ನೀನ್ ಎಂಡಿ ನೋಡಕ್ ಬೇಗ ಬಂದೆ, ಆದ್ರೆ ಅವ್ರನ್ನ ನೋಡಕ್ ಸ್ವಲ್ಪ ಟೈಮ್ ಆಗತ್ತೆ. ಓಕೆ, ನೋ ಪ್ರಾಬ್ಲಮ್.
ವೆಯ್ಟ್ ಮಾಡ್ತೀನಿ. ಸರಿ. ಏ ಕುಮಾರ್, ಇವರು ಸಾರಿ ಮೇಡಮ್, ನಾನು ನಿಮ್ಮ ನೋಡಲಿಲ್ಲ ಮೇಡಮ್, ಸಾರಿ ಮೇಡಮ್. ಹೋಗು. ಅಯ್ಯೋ ಸಾರಿ ಸಾರಿ ಸಾರಿ. ಏನೇ ಇದು, ಎಂ ಡಿ ನೋಡಕ್ಕೆ ಅಂತ ಬಂದ್ರೆ ಹೀಗಾಗೋಯ್ತಲ್ಲ. ಸಾರಿ ಸಾರಿ. ಸರಿ ಸರಿ ಸರಿ, ನಾನು ಈವ್ನಿಂಗು ಫಂಕ್ಷನ್ಗೆ ಹೋಗೋದಕ್ಕೆ ಒಂದು ಡ್ರೆಸ್ ತಗೊಂಡು ಬಂದಿದ್ದೀನಿ. ನನ್ನ ಡ್ರೆಸ್ ನಿಂಗೆ ಆಗತ್ತಲ್ವಾ? ಒಂದು ನಿಮಿಷ ಕೊಡು. ಥ್ಯಾಂಕ್ ಗಾಡ್, ಥ್ಯಾಂಕ್ ಯು ಸೋ ಮಚ್. ಬದಲಾಯಿಸ್ಕೋ. ಓಕೆ. ಕನ್ನಡಿ ಕೊಡಿ ಸರ್. ಏ ಸರ್, ನನ್ನ ಎರಡು ಕಣ್ಣು. ಓಕೆ, ಥ್ಯಾಂಕ್ಸ್ ಸರ್. ಏನಂತೆ, ನಿಮ್ಗೆ ಚಿಕ್ಕ ಸಿಂಧು ಕಣ್ಗಾಣಲ್ವಾ? ಹೌದು ಸರ್. ಹಾ, ಬನ್ನಿ ನೀವು. ಸರಿ, ಬನ್ನಿ ಹೋಗೋಣ. ರಾಸ್ಕಲ್, ಇಷ್ಟೊತ್ತು ನೀನು ಕುಳ್ಳನ್ ತರ ನಾಟಕ ಮಾಡ್ಯಾ? ಬುದ್ಧಿ ಇಲ್ವಾ ನಿಂಗೆ? ಇದಕ್ಕೆ ಬುದ್ಧಿ ಯಾಕ್ರಿ? ಕಣ್ಣಿದ್ರೆ ಸಾಕು ನೋಡಕ್ಕೆ. ಇದೆಲ್ಲ ಸಿನಿಮಾದಲ್ಲಿ ಅಷ್ಟೇ ನೋಡಿದ್ದೀನಿ, ಎಲ್ಲಾಗ ನೋಡೇ ಇಲ್ಲ, ಅದಕ್ಕೆ ನೋಡಿದೆ ಸರ್. ಅಂತದೇನ್ ಸರ್ ನೋಡಿದ್ರಿ? ನನಗೂ ಸ್ವಲ್ಪ ಹೇಳಿ ಸರ್. ಹೇಳ ಈ ಡ್ರೆಸ್ ಅಲ್ಲಿ ತುಂಬಾ ಚೆನ್ನಾಗಿದ್ದೀರಾ. ಸೆಟ್ ಏನು ನೋಡ್ತಿದ್ಯಾ? ಅವರು ನಿನಗೋಸ್ಕರನೇ ಜೋಡಿನ ಕರ್ಕೊಂಬಂದವ್ರೆ. ಹಲೋ ಮೇಡಮ್. ಅಯ್ಯೋ, ಹೇ ಹಲೋ ಮೇಡಮ್, ಎದ್ದೊಳಿ, ಏನಾಯ್ತು? ಏಯ್, ಏನ್ ನಡೀತಾ ಇದೆ? ಪೆಟ್ ಕ್ಲಿನಿಕ್ ಕಣ್ರೋ, ಬಿಟ್ರೆ ಬೆಡ್ರೂಮ್ ಮಾಡ್ಕೊಳ್ತಾರ ಇದ್ದೀರಾ? ಡಾಕ್ಟರ್, ಡಿಚ್ಚಿ ಹೊಡೆದಿದ್ದಕ್ಕೆ ತಲೆ ಸುತ್ತಿ ಬಿದ್ದೋಗಿದ್ದಾರೆ. ನೀವು ಬೇರೆ ಸ್ವಲ್ಪ ನೀರು ತಗೊಂಬನ್ನಿ. ಅಮ್ಮ ದೇವಿ, ಮೇಡಮ್ ಸ್ವಲ್ಪ ನೀರು ತಗೊಂಬ. ಕಣ್ತೆಗೆ ನೋಡಿ ಮೇಡಮ್. ಅಯ್ಯೋ, ಏನಾಯ್ತು ಈ ಹುಡುಗಿಗೆ? ಮೇಡಮ್, ಅರಿ ಓಕೆ ಮೇಡಮ್, ನಿಮ್ ಬಬ್ಲೂನು ನನ್ನ ಅರ್ನಾಲ್ಡೋ ಇಬ್ರು ಲವ್ ಮಾಡಕ್ ಹೋಗಿದ್ದಾರೆ. ಅವ್ರು ವಾಪಸ್ ಬರೋವರೆಗೂ ನಾವು ಸ್ವಲ್ಪ ವೇಟ್ ಮಾಡೋಣ ಅಂತ ಹೇಳಿದಿರಿ. ನೀವ್ ಯಾಕೆ ಪರ್ಥ ಮಾಡ್ಕೋತಿದ್ದೀರಾ? ಯೋಚನೆ ಮಾಡ್ಬಿಡಿ, ನನ್ನ ಅರ್ನಾಲ್ಡ್ಗೆ ಬಾದಾಮ್ ಪಿಸ್ತಾ ಚೆನ್ನಾಗಿ ತಿನ್ಸಿದ್ದೀನಿ, ತುಂಬಾ ಸ್ಟ್ರಾಂಗು, ನಂತರನೇ ನಮ್ ಬಬ್ಲು ಹಾಗೆಲ್ಲ ಏನಿಲ್ಲ, ತುಂಬಾ ವೀಕ್. ನಿಮ್ ತರನ? ಓಕೆ ಕೂಲ್.
ಹಾಯ್. ಏ ಹಾಯ್ ನೋಡಿ, ತುಂಬಾ ದಿನ ಆಯ್ತು, ಏನ್ರಿ ಈ ಕಡೆ? ನಮ್ ಬಬ್ಲು ಮರಿ ಹಾಕ್ತಾ ಇದೆ. ಓಹೋ, ಕಂಗ್ರಾಚುಲೇಷನ್ಸ್. ಥ್ಯಾಂಕ್ ಯು. ಹಾಗಾದ್ರೆ ಅದ್ರ ಹಸ್ಬೆಂಡ್ ಹತ್ರ ಹೇಳ್ಬಿಡ್ಲಾ? ಯಾವ ಹಸ್ಬೆಂಡ್? ಅದೇ ರೀ, ನನ್ನ ಅರ್ನಾಲ್ಡೋ. ಮತ್ತೆ ನೀವ್ ಯಾವಾಗ? ಏನು? ಅಲ್ಲಲ್ಲ, ನೀವ್ ಯಾವಾಗ ಹೊರಡ್ತೀರಾ ಅಂತ ಕೇಳಕ್ ಬಂದೆ. ನನಗೂ ಸ್ವಲ್ಪ ಕೆಲ್ಸ ಇದೆ, ಹೊರಡ್ಬೇಕು. ನಿಮ್ಗೇನ್ ಬೇಕು? ಯಾರು ಹುಡುಕ್ತಿದ್ದೀರಾ ಹೇಳಪ್ಪ. ತಮ್ಮ, ನಿಮ್ಮನ್ನೇ ಕೇಳ್ತಿರೋದು, ಯಾರನ್ನ ಹುಡುಕ್ತಿದ್ದೀರಾ? ನಮ್ಮ ಮನೆ ವಾರಸ್ದಾರಲ್ಲಿ ಬೆಳೀತಿದ್ದೇನೆ, ಅದಕ್ಕೆ ನೋಡ್ಕೊಂಡು ಹೋಗೋಣ ಅಂತ ಬಂದೆ. ಏನ್ ಹೇಳ್ತಿದ್ದ ನೀನು? ಹುಚ್ಚನ ಮಗ ಕಾಣಿಸ್ತಾನೆ ಇಲ್ವಲ್ಲ? ಅಯ್ಯೋ, ನನ್ ಮಾನ ಮರ್ಯಾದಿನೇ ಹೋಯ್ತು, ಬಾಗಿಲ್ ತೆಗೆ ಪೂರ್ಣಿ. ಯಾಕಮ್ಮ ನಿನ್ ಮಾನ ಹೋಗತ್ತೆ? ನನ್ ಮಾನ ಎಲ್ಲೇ ಹೋಯ್ತು? ಮದ್ವೆಗ್ ಮುಂಚೆ ನನ್ ಗಂಡ ನನ್ ಮುಖ ಕೂಡ ನೋಡಿರ್ಲಿಲ್ಲ. ನಿಂತಾರನ? ಅಯ್ಯೋ, ಏನಮ್ಮ ಹೇಳ್ತಿದ್ಯಾ? ನಾನೇನ್ ಸುಮ್ನೆ ಹೇಳ್ತಿಲ್ಲ, ಅವನೇ ಅರ್ಥ ಆಗೋ ತರ ಹೇಳ್ತಿದ್ದಾನೆ ನನಗ್ ಮುಖ್ಯವಾದವರು ಇಲ್ಲೇ ಇದ್ದಾರೆ ಅಂತ. ಅಯ್ಯೋ ತಲೆ ತಿನ್ಬೇಡ, ಮೊದ್ಲು ನನ್ ಡ್ರೆಸ್ ತಗೊಂಡ್ ಬಾ, ಹೋಗು. ಹೊರ್ಗಡೆ ಬಂದ್ ನೋಡೆ, ನಿನ್ ಲವರ್ ಬಂದಿದ್ದಾನೆ. ಬಬ್ಲು, ಬಬ್ಲು. ಪೂರ್ಣಿ ಅವಳ ಗಂಡ ಚೆನ್ನಾಗೇ ಇದ್ದಾನೆ, ನಾನ್ ಹೋಗಿ ಕಾಫಿ ತರ್ತೀನಿ. ಇಲ್ಲಿ ಏನ್ ನಡೀತಿದೆ ಅಂತಾನೆ ಗೊತ್ತಾಗ್ತಿಲ್ಲ. ಬಬ್ಲು, ಬಬ್ಲು, ಏನಚ್ಚಿನ ಇಲ್ಲಿದ್ಯಾ? ಬಬ್ಲು, ಚೆನ್ನಾಗ್ ಧೈರ್ಯವಾಗಿರ್ಬೇಕು, ಚೆನ್ನಾಗ್ ಊಟ ಮಾಡ್ಬೇಕು, ಆರೋಗ್ಯ ನೋಡ್ಕೋ ಆಯ್ತಾ? ಬಬ್ಲು ಚಿನ, ನಮ್ಮಮ್ಮ ಹತ್ರ ಏನ ಹೇಳ್ದೆ? ಹಾ, ನಮ್ ಮನೆ ವಾರಸ್ದಾರ ನಿಮ್ ಮನೇಲಿ ಬೆಳೀತಿದ್ದಾನೆ ಅಂದೆ. ನೀನೇ ತಾನೇ ಹೇಳಿದ್ದು ಬಬ್ಲು ಪ್ರೆಗ್ನೆಂಟ್ ಅಂತ? ಅದಕ್ಕೆ ಹೇಳ್ದೆ. ನೋಡು ಬಬ್ಲು, ಬಬ್ಲು ಚಿನ, ಸರಿ ಮತ್ತೆ ಬಂದ್ ನೋಡ್ತೀನಿ ಆಯ್ತಾ? ಇಷ್ಟೇ ವಿಷಯನ? ನಿನ್ನ ಮನೆಗೆ ಅಳಿಯಾಗ್ ಬರ್ತಿದ್ಯಾ ಅಂತ ಖುಷಿ ಪಟ್ಟೆ. ಕಾಫಿ ಕುಡಿ. ಪರವಾಗಿಲ್ಲ ರೀ, ನಿಮ್ ಮನೆಗೆ ಅಳಿಯನಾಗಿ ಬಂದ್ಮೇಲೆ ಕುಡಿತೀನಿ, ಹೋಗ್ಬಿಟ್ಟು ಬರ್ತೀನಿ. ಯಾವಾಗ? ಏನ್ ಯಾವಾಗ? ಅದೇ, ನಮ್ ಮನೆಗೆ ಅಳಿಯಾಗ್ ಬರ್ತೀನಿ ಅಂದ್ಯಲ್ಲ, ಅದು ಯಾವಾಗ? ಈವ್ನಿಂಗ್ ಬರ್ಕ ಬಾ, ಅವಾಗ ಹೇಳ್ತೀನಿ. ಹಲೋ, ಲೇ ಎಲ್ಲೋ ಇದ್ಯಾ? ಬರ್ತೀನಿ ಅಂದೆ. ಹಾಯ್. ಹಾ, ಹೇಳು 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 ಹೇಳು. ಇಲ್ಲ ಇಲ್ಲ, ನಾನು ಹೊರಗಡೆ ಇದ್ದೀನಿ. ಹ್ಞೂ, ಹೋಗೋಣ ಬಾ. ಸರಿ, ಓಕೆ, ಹೋಗೋಣ. ಓಕೆ, ಎಲ್ಲಿಗೆ ಹೋಗೋಣ? ಲೇ ಬೀಚ್ ಎಲ್ಲ ಬೇಡ ಕಣ, ಬೋರು. ಮೊದಲು ಮಾಸ್ಕ್ ಹಾಕೋ, ಮಾಸ್ಕ್ ಹಾಕೋ, ಮಾಸ್ಕ್ ಹಾಕೋ. ಮಗ ನೋಡೋಕ್ಕಾಗ್ತಿಲ್ಲ. ಲೂಸ ನೀನು, ನಾನ್ ಮದ್ವೆ ಆಗೋ ಹುಡುಕಿನ ಅವಳು, ಮತ್ತೆ ಸಾರಿ ಕೇಳು. ಪೂರ್ಣಿ, 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 ಸಾರಿ ಸಾರಿ ಕಣೆ, ಸಾರಿ ಕಣೆ, ಪ್ಲೀಸ್ 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 ಪ್ಲೀಸ್, ಐ ಆಮ್ ಎಕ್ಸ್ಟ್ರೀಮ್ಲಿ ಸಾರಿ ಕಣೆ. ನೀನ್ ಯಾರು ಅಂತ ಗೊತ್ತಿಲ್ಲದೆ ಅವ್ನು ಈ ತರ ಮಾಡ್ಬಿಟ್ಟ. ಅವ್ನು ನನ್ ಕ್ಲೋಸ್ ಫ್ರೆಂಡ್, ನಾನ್ ಬೇಕಾದ್ರೆ ಅವ್ನ ಪರವಾಗಿ ಸಾರಿ ಕೇಳ್ತೀನಿ. ಸಾರಿ ಕಣೆ, ಹತ್ರ ಮಾತಾಡ್ಬೇಡ. ಐ ಆಮ್ ಎಕ್ಸ್ಟ್ರೀಮ್ಲಿ ಸಾರಿ, ಪ್ಲೀಸ್. ಸಾರಿ ಕಣ್ರಿ,
ಏ ಮಗ ಯಾರು ಅಂತ ಗೊತ್ತಾಗ್ಲಿಲ್ಲ ಕಣ, ನಿಮ್ಗೆ ಹೊಡೆದ ತಕ್ಷಣ ನಾನು ಏನು ಮಾಡಬೇಕು ಅಂತ ಗೊತ್ತಾಗ್ಲಿಲ್ಲ. ಸರಿ ಬಿಡ, ಫೀಲ್ ಆಗ್ಬೇಡ. ಪೂರ್ಣಿ ಎದ್ದಳೆ ಪ್ಲೀಸ್. ಏಯ್ ಪೂರ್ಣಿ ಎದ್ದಳು, ಹೋಗ. ಪೂರ್ಣಿ ಪ್ಲೀಸ್ ನನಗೋಸ್ಕರ ಎದ್ದಳೆ ಚಿನ. ಏನು ನನ್ ಜೊತೆ ಮಾತಾಡ್ಬೇಡ, ಹೋಗು. ಯಾರವನು? ಒಳ್ಳೆ ಕಾಡ್ ಮನುಷ್ಯನ್ ತರ ಇದ್ದಾನೆ. ಸಾರಿ ಕಣೆ, ನೀನ್ ಯಾರ ಅಂತ ಗೊತ್ತಿಲ್ಲದೆ ನಿನ್ನ ಹೊಡೆದ್ಬಿಟ್ಟ, ಅವನ್ನ ಚೆನ್ನಾಗಿ ಬೈದ್ಬಿಟ್ಟೆ ಗೊತ್ತಾ? ನನ್ನ ಹತ್ರ ಮಾತಾಡ್ಬೇಡ ಅಂತ ಹೇಳ್ಬಿಟ್ಟೆ. ಇಲ್ ನೋಡು ಎಷ್ಟು ಏಟ್ ಬಿದ್ದಿದೆ ಅಂತ, ಎಷ್ಟು ನೋವುತ್ತಿದೆ ಗೊತ್ತಾ? ನಾನು ಔಷಧಿ ಹಚ್ಬಿಡ್ತೀನಿ. ಲೇ ಯಾವಾಗ ನೋಡಿದ್ರು ಇದೇ ಕೆಲ್ಸನಾ? ಆ ಕಡೆ ಹೋಗ. ಅಪ್ಪ ಗಣೇಶ, ಆಂಜನೇಯ, ಅಣ್ಣಮ್ಮ, ಎಲ್ಲಮ್ಮ, ಮಂಜುನಾಥ ಸ್ವಾಮಿ ಎಲ್ಲಾರು ಕಾಪಾಡ್ರಪ್ಪ ನನ್ನ. ನಾನು ಒಬ್ಬನೇ ಉದ್ಧಾರ ಆಗುತ್ತೆ, ಆ ಥರ ಕಾಪಾಡ್ರಪ್ಪ. ಒಂದು ಭಕ್ತಿಲಿರ್ತಾನೆ, ಇಲ್ಲ ಅಂದ್ರೆ ಕಾಮದಲ್ಲಿರ್ತಾನೆ. ಲೋ ಮಗ, ಮಂಗಳಾರತಿ ತಗೊಳ. ನೀನು ತಗೊಳ. ಲೇ ನಾನು ಇನ್ನು ಸ್ನಾನನೇ ಮಾಡಿಲ್ವೋ? ಲೈ ಆ ಕಡೆ ಹೋಗ. ಲೈ ಕೈ ಮುಕ್ಕೊಳ. ಏ ನಾನಿನ್ನು ಅಲ್ಲೇ ಉಜ್ಜಿದ್ದ. ಹೋಗ ಹೋಗ. ಇವ್ನು ಇನ್ನು ಅಲ್ಲುಸ್ತಾ ಇದ್ದಾನೆ. ಇವನು ಟ್ರಿಮ್ ಮಾಡ್ತಿದ್ದಾನೆ. ಅಯ್ಯೋ ಇವನು ಟೀ ಶರ್ಟ್ ಹಾಕೊಂಡ್ಬಿಟ್ಟ. ಏಯ್ ನಗಬೇಡ್ವ, ಹೋಗ. ಅಯ್ಯಯ್ಯೋ ಇವನ್ ಮತ್ತೆ ಚಾಪೆ ತಗೊಂಡ್ಬಂದ, ಆಟ ಶುರು ಮಾಡ್ಬಿಟ್ರ. ನನ್ನ ಮಕ್ಕಳ ಇದಕ್ಕೆ ಇಷ್ಟೊಂದು ಬಿಲ್ಡಪ್ಪ, ಇವ್ರನ್ನ ಬದಲಾಯಿಸಕ್ಕಾಗಲ್ಲ. ಮಗ ಹೋಗಿ ಎಣ್ಣೆ ತಗೊಂಬಾರೋ. ಲೇಯ್ ನೀನೋಗಿ ತಗೊಂಬಾರ. ಬೇಡ ಕಣವ, ಬರ್ಬೇಕಾದ್ರೆ ಒಂದು ಕ್ವಾರ್ಟರ್ನ ಖಾಲಿ ಮಾಡ್ಕೊಂಬರ್ತಾನೆ, ಅದೇ ನಮ್ಮ ಜೀವ ಕುಡಿಯಲ್ಬಲ್ಲ. ಅವನ್ನ ಹೋಗಿ ತಗೊಂಬರ ಕೇಳು. ಲೇಯ್ ನಾವೆಲ್ಲ ಹೇಳಿದ್ರೆ ಅವ್ನು ಕೇಳ್ತಾನ? ಅದೇ ಅವ್ನ ಗಾಡ್ ಫಾದರ್ ಕಾರ್ತಿ ಹೇಳಿದ್ರೆ ಕೇಳ್ತಾನೆ. ಏಯ್ ಅವ್ನು ಹೋಗಿ ಎಣ್ಣೆ ತಗೊಂಬ ಅನ್ನ. ಲೇ ಜೀವ, ಹುಡುಗರು ಆಸೆ ಪಡ್ತಿದ್ದಾರೆ, ಹೋಗಿ ಎಣ್ಣೆ ತಗೊಂಬರೋ. ಸರಿ ಕಾಸು ಕೊಡು. ತಗೋ. ಜೋಕರ್ನ ಎತ್ತಿಡೋ. ಹೇಳ್ದಂಗೆ ಕಾಸು ಏನಾದರೂ ಕಳೆದೋಯ್ತು ಅಂತ ಹೇಳಿದೆ ಅನ್ಕೋ, ಸಾಯಿಸೆ ಬಿಡ್ತೀನಿ. ಅವ್ನು ನಿನ್ ಮಾತು ಮಾತ್ರ ಕಣೋ ಕೇಳೋದು, ತುಂಬಾ ವಿಚಿತ್ರ ಮನುಷ್ಯ ಅಲ್ಲ. ಏನ್ ಬೇಕು? ಐದ್ ಬೀರ್ ಕೊಡಿ. ಇವ್ರೆ ಐದ್ ಬೀರಾ? ಬೇಗ ಕೊಡಿ ಸರ್, ಟೈಮ್ ಆಗ್ತಾ ಇದೆ. ತಗೊಳಪ್ಪ ಇಟ್ಕೋ. ಸರಿ ಬ್ಯಾಲೆನ್ಸ್ ಕೊಡಿ, ಹೋಗ್ಬೇಕು. ಇಲ್ಲಿ ನಿಂತ್ಕೊಳ್ಳೋಕೆ ಅಸಹ್ಯ ಆಗ್ತಿದೆ. ಕಾಲವನ್ನು ತಡೆಯೋರು ಯಾರೂ ಇಲ್ಲ, ಗಾಳಿಯನ್ನು ಹಿಡಿಯೋರು ಎಲ್ಲೂ ಇಲ್ಲ. ನನ್ನಿಂದ ನಿನ್ನ ಹೋಗೋಣ. ಕೈ ಬಿಡ್ರಿ, ಏನ್ರಿ ಇದೆಲ್ಲ?
ನಾನು ಎಣ್ಣೆ ಬಾಟ್ಲು ಹೊಡೆದಿತ್ತು ಅಂತ ಬೇಜಾರಲ್ಲಿದ್ರೆ ನನ್ಗೇನಾಯ್ತು ಅಂತ ನೀವು ಯೋಚನೆ ಮಾಡ್ತಿದ್ದೀರಾ? ಏನ್ ಮಾಡೋದು ಇವಾಗ? ಅಯ್ಯೋ, ನನ್ನ ಬೀರ್ ಎಲ್ಲ ಹೊಡೆದೋಯ್ತು, ಸೈಕಲ್ ಮಡ್ಗಾಡು ಹೊಡೆದೋಯ್ತು. ಅಯ್ಯೋ, ಬಿಯರ್ ಎಲ್ಲ ಹೊಡೆದೋಗಿದ್ದೇನೆ, ನನ್ನ ಫ್ರೆಂಡ್ಸ್ನ ಸಾಯಿಸ್ಬಿಡ್ತಾರೆ. ದೇವ್ರೆ, ಏನ್ ಮಾಡ್ಲಿ ಇವಾಗ? ಬಿಯರ್ ಇಲ್ಲ ಅಂದ್ರೆ ರೂಮ್ಗೆ ಹೋಗಕ್ಕಾಗಲ್ಲ. ನಾನು ನಿಮಗೆ ಪೆಟ್ಟಾಗಿದೆ ಅಂತ ಇಷ್ಟು ಟೆನ್ಷನ್ ಅಲ್ಲಿ ಮಾತಾಡ್ತಿದ್ರೆ ನೀವು ನೋಡಿದ್ರೆ ಏನು ಯೋಚನೆ ಮಾಡಿದ್ರೆ ನನ್ನ ಡ್ರಿಂಕ್ಸ್ ಎಲ್ಲ ಹಾಳಾಯ್ತು ಅಂತ ಮಾತಾಡ್ತಿದ್ದೀರಾ? ಇಷ್ಟೆಲ್ಲ ಕುಡಿದ್ರೆ ಒಂದೇ ಸಲ ಮೇಲಕ್ಕೆ ಹೊಟ್ಟೋಗ್ತೀರಾ? ಹಲೋ, ಇದೆಲ್ಲ ನಾನು ಕುಡಿಯೋದಕ್ಕಲ್ಲ, ನನ್ನ ಫ್ರೆಂಡ್ಸ್ಗಳು ಕುಡಿಯೋಕ್ಕೆ. ನಾನು ಇಲ್ಲಿಂದ ಹೋಗಬೇಕು ಅಂದರೆ ನೀವು ಹೊಡೆದಾಕಿರೋ ಬಿಯರ್ದೆಲ್ಲ ಕಾಸು ಕೊಡಿ ಮೊದಲು. ಓಕೆ ಓಕೆ, ಕಿರ್ಚಬೇಡಿ. ಸ್ವಲ್ಪ ವೇಟ್ ಮಾಡಿ. ಎಲ್ಲಿಟ್ಟೆ? ಈಗಷ್ಟೇ ಶಾಪಿಂಗ್ ಮುಗಿಸಿ ಬಂದೆ. ನನ್ನ ಹತ್ರ ದುಡ್ಡಿಲ್ಲ, ಕಾರ್ಡಷ್ಟೇ ಇದೆ. ಇಲ್ಲಿ ಪಕ್ಕದಲ್ಲಿ ಎಲ್ಲಾದ್ರೂ ಎಟಿಎಂ ಇದೆಯಾ? ನನ್ಗೆ ಎಟಿಎಂ ಬಗ್ಗೆ ಎಲ್ಲ ಗೊತ್ತಿಲ್ಲ. ನನಗೆ ದುಡ್ಡು ಬೇಕು, ದುಡ್ಡು ನನಗೆ ದುಡ್ಡು ಬೇಕು. ನನಗೆ ಎಟಿಎಂ ಅಲ್ಲಿ ದುಡ್ಡು ತೆಗೆಯಲ್ಲ ಬರಲ್ಲ. ಓಕೆ ಓಕೆ ಓಕೆ, ಪಕ್ಕದಲ್ಲೇ ನಮ್ಮ ಮನೆ ಇದೆ, ಬರ್ತೀರಾ? ನಾನು ಅಲ್ಲಿ ದುಡ್ಡು ಕೊಡ್ತೀನಿ, ಬನ್ನಿ. ಏನ್ರಿ ಹಿಂಗೆ ಹೇಳ್ತಿದ್ದೀರಾ? ಎಲ್ಲ ಬಿಯರ್ ಬಾಟ್ಲು ಹೊಡೆದಾಕ್ಬಿಟ್ಟು ಮನೆಗೆ ಬಾ, ಕಾಸು ಕೊಡ್ತೀನಿ. ಬನ್ನಿ ಬನ್ನಿ, ಪ್ಲೀಸ್ ಬನ್ನಿ. ಗಾಡಿ ಹತ್ತಿ ನೋಡ್ಕೊಂಡು ಬನ್ನಿ, ಹುಷಾರು ಬನ್ನಿ, ಗಾಡಿ ಹತ್ತಿ. ಅಯ್ಯೋ, ನನ್ನ ಸೈಕಲ್ಲು, ನನ್ನ ಸೈಕಲ್ ಇಲ್ಲಿದೆ. ನೋ ಪ್ರಾಬ್ಲಮ್, ನೋ ಪ್ರಾಬ್ಲಮ್, ನೋ ಪ್ರಾಬ್ಲಮ್. ನನ್ನ ಸೈಕಲ್ ಕಾಸು ಕೊಡ್ತೀರಲ್ವಾ? ಖಂಡಿತವಾಗಿ ಕೊಡ್ಬೇಕು. ಕೊಡ್ತೀನಿ ಬನ್ನಿ, ಖಂಡಿತವಾಗಿ ಕೊಡ್ತೀನಿ ಬನ್ನಿ, ಪ್ಲೀಸ್. ಹಂಗಂದ್ರೆ ಸರಿ, ಗಾಡಿ ಹತ್ತಿ ನೋಡ್ರಿ, ಎಲ್ಲದಕ್ಕೂ ಕಾಸು ಕೊಡ್ಬೇಕು. ನಿಜವಾಗ್ಲೂ ಕೊಡ್ತೀನಿ, ನೀವು ಮೊದಲು ಗಾಡಿ ಹತ್ತಿ. ನೋಡ್ಕೊಂಡು ಬನ್ನಿ. ಓಕೆ ಓಕೆ, ನೀವಿಲ್ಲೇ ಕೂತಿರಿ, ನಾನು ಹೋಗಿ ದುಡ್ಡು ತಗೊಂಡು ಬರ್ತೀನಿ. ಏನ್ರಿ ಇಷ್ಟು ದೊಡ್ಡ ಮನೆಯಲ್ಲಿ ನೀವೊಬ್ರೇ ಇದ್ದೀರಾ? ಅದು ನಿಮ್ಗೆ ಬೇಡ್ದಿರೋ ವಿಷಯ. ನೀವಿಲ್ಲೊಂದು ಸ್ವಲ್ಪ ಹೊತ್ತು ಕೂತ್ಕೊಳ್ಳಿ, ಸರಿ? ನಾನು ಹೋಗಿ ದುಡ್ಡು ತಗೊಂಡು ಬರ್ತೀನಿ, ಸರಿನಾ? ಮನೆನೇ ಇಷ್ಟು ದೊಡ್ಡದಾಗಿದೆ ಅಂದರೆ ದುಡ್ಡು ಖಂಡಿತವಾಗಿ ಕೊಡ್ತಾರೆ. ಹಲೋ ಹಲೋ, ಏನ್ರಿ ಇದು? ದುಡ್ಡು ತಗೊಂಡ್ಬರ್ತೀರಾ ಅಂತ ಅನ್ಕೊಂಡ್ರೆ ಯಾವ್ದೋ ಬಾಕ್ಸ್ ತಗೊಂಡ್ಬಂದಿದ್ದೀರಾ? ಇದು ಯಾವ್ದೋ ಬಾಕ್ಸ್ ಅಲ್ಲ, ಇದು ಫಸ್ಟ್ ಏಡ್ ಬಾಕ್ಸ್. ಮನಸ್ಸಾಕ್ಷಿ ಇರೋ ಯಾವ ಹುಡುಗಿನೇ ಆದ್ರೂ ನಿಮ್ಮನ್ನ ಈ ಪರಿಸ್ಥಿತಿಲಿ ಹಾಗೆ ಕಳಿಸೋದಿಲ್ಲ. ಎಷ್ಟು ಪೆಟ್ಟಾಗಿದೆ ನೋಡಿ, ಶರ್ಟ್ ತೆಗಿರಿ. ಇರಲಿ ಬಿಡಿ, ಪರವಾಗಿಲ್ಲ, ನೀವು ದುಡ್ಡು ಕೊಡಿ, ನಾನು ಹೊರಡ್ತೀನಿ. ನಾ ಹೇಳೋದನ್ನು ಕೇಳಿ, ಈ ಟಿಂಚರ್ನ ತಗೊಳ್ಳಿ, ಆವಾಗ ಸೆಪ್ಟಿಕ್ ಆಗಲ್ಲ. ಸರಿ. ಅಯ್ಯೋ,
ದಯವಿಟ್ಟು ಹೊರಗಡೆ ಹೋಗಿ. ನಮ್ಮ ಮನೆಯಲ್ಲಿ ಇವಳು ಬರ ಹೊತ್ತಾಯ್ತು. ದಯವಿಟ್ಟು ಹೊರಟೋಗಿ ಪ್ಲೀಸ್. ಏನ್ರಿ, ಮೊದಲು ಆ ಶರ್ಟ್ ಹಾಕೊಳ್ಳಿ ಬೇಗ ಹೋಗಿ ಪ್ಲೀಸ್, ಹೊರಟೋಗಿ ಪ್ಲೀಸ್. ಅಲ್ಲಿ ನೋಡೋ, ಅವ್ನು ಒಬ್ಬನೇ ಸುತ್ತಾಡ್ತಾವನೆ. ಇನ್ನು ಸ್ವಲ್ಪದಿಂದಲೇ ಅವ್ನು ಮೆಂಟ್ಲಾಗ್ಬಿಡ್ತಾನೆ ಅಷ್ಟೇ. ನಿನ್ನ ಯಾವಣ್ಣ ನೋಡ್ಕೊಂಡು ಬಂದವನಲ್ಲ, ಅವಳನ್ನ ಮರೆಯಕ್ಕಂತೆ ಹುಚ್ಚಿನ ಥರ ಓಡಾಡ್ತಿದ್ದಾನೆ ಕಣೋ. ಇವ್ನು ಹೆಂಗೋ ಸಿಗಾಕಂಡ ಛೇ. ಏನಪ್ಪ ಕಾರಿಗ್ ಬಿದ್ರೆ ಸಾಯಲ್ಲ ಕಣಪ್ಪ, ಹಿಂದೆ ಲಾರಿ ಬರ್ತಿದ್ದೆ, ಅದ್ರಲ್ಲಿ ಬೀಳು. ನೋಡ ಮಗ, ನೀನ್ ಹೀಗೆ ಇದ್ರೆ ಖಂಡಿತ ನಿನ್ಗೆ ಉಚ್ಚಿಡಿಯತ್ತಷ್ಟೇ. ನಿನ್ನೊಳದಕ್ಕೆ ಹೇಳ್ತಾ ಇದ್ದೀನಿ, ಬಾರೋ ಆ ಹುಡುಗಿ ಮನೆಗೆ ಹೋಗ್ಬಿಟ್ ಬರೋಣ. ನಾವೆಲ್ಲ ಇರೋವಾಗ ನೀನ್ ಯಾಕೆ ಚಿಂತೆ ಮಾಡ್ತೀಯಾ? ಬಾರೋ ಹೋಗಿ ನೋಡ್ಕೊಂಬರೋಣ. ನಿಲ್ಸ ಇಲ್ಲಿ. ಇದೇ ಮನೆನಾ? ಈ ಜಾಗದಲ್ಲೇ ಕಪ್ಪು ಗೇಟು ದೊಡ್ಡ ಗೇಟ್ ಇತ್ತು. ಬೇರೆ ಮನೆ ತೋರಿಸ್ಬಿಡ್ಬೇಡ್ವೋ ಅಣ್ಣ, ಒಂದು ಐಸ್ ಕೊಡಿ. ಇದೇ ಮನೆನಾ ನೋಡ್ಬಿಟ್ಟು ಕರೆಕ್ಟಾಗಿ ಹೇಳೋ. ಈ ಥರನೇ ಇತ್ತು ಕಪ್ಪು ದೊಡ್ಡ ಗೇಟು, ಕಪ್ಪು ಕಾರಲ್ಲಿ ಹಿಂಗೆ ಬಂದಿದ್ದು. ಲೇಯ್, ಕಪ್ಪು ಗೇಟ್ ಅಂತ ಬೇರೆ ಗೇಟ್ ತೋರಿಸಿ ಒದೆ ತಿನ್ನೋ ಮಾಡ್ಬೇಡ್ವೋ. ಬಾ, ಈ ಕೋತಿ ಮುಗ್ದು ಅನ್ನ ಹತ್ರ ಕೇಳೋಣ. ಸರ್ ಅಣ್ಣ, ಅಣ್ಣ ಸರ್. ಯಾರಪ್ಪ, ಏನ್ ಬೇಕು? ಸರ್, ಈ ಮನೇಲಿ
ಒಂದು ಹುಡುಗಿ, ಮೂರ್ ದಿನದ ಮುಂಚೆ ಒಂದ್ ಹುಡುಗಿ ಕಪ್ಪು ಕಾರಲ್ಲಿ ಬಂದ. ಹೌದು, ಅವ್ರನ್ನ ನೋಡ್ಬೇಕು ಸರ್. ನೋಡಕ್ಕಾಗಲ್ಲ. ಯಾಕಣ? ಯಾಕಂದ್ರೆ ಇದು ಗೆಸ್ಟ್ ಹೌಸ್, ಆನ್ಲೈನ್ ಅಲ್ಲಿ ಬುಕ್ ಮಾಡಿ ಇಲ್ಲಿ ಬಂದು ಇದ್ಬಿಟ್ಟು ಹೋಗ್ತಾರೆ. ನೀವು ಕೇಳ್ತಾರೋ ವ್ಯಕ್ತಿ ಯಾರು ಅಂತ ನನಗೆ ಗೊತ್ತಾಗ್ತಾ ಇಲ್ಲ. ಹೌದು, ನೀವ್ ಯಾಕೆ ಅವ್ರ ಬಗ್ಗೆ ವಿಚಾರಿಸ್ತಾ ಇದ್ದೀರಾ ಸರ್? ನಂಗೆ ಅವ್ರ ಗೊತ್ತು ಸರ್, ನಾನು ಈ ಮನೆ ಒಳಗಡೆ ಹೋಗಿದ್ದೀನಿ. ಅವ್ರೇ ಗೊತ್ತು ಸರ್, ಹೇಗಾದ್ರು ಮಾಡಿ ನೋಡ್ಬೇಕು ಸರ್. ಸರ್ ಏಯ್, ನಡಿ ನಡಿ ನಡಿ, ನೀನೇ ತಾನೇ ಕೋತಿ ಮುಗ್ದು ನಂದಿದ್ ನನ್ನ. ಹೋಗಿಲ್ಲ ಅಂದ್ರೆ ಒಡೆದಾಕ್ಬಿಡ್ತೀನಿ. ನಡೀರಿ ನಡೀರಿ, ನೋಡಕ್ಕೆ ಕನ್ನಡಕ ಇರುತ್ತೆ, ಕಣ್ಣಿರಲ್ಲ. ಆಮೇಲೆ ಹೇ, ಅದೇ ವಿಡಿಯೋ ಕಾಲ್ ಅಲ್ಲಿ ಮಾತಾಡ್ತಿದ್ವಲ್ಲ, ಮತ್ತೇನೆ? ಸರಿ, ನಾಳೆ ಬೀಚ್ ಹೋಗೋಣವಾ? ಏನಂತ ಸ್ಪೆಷಲ್? ಅದೆಲ್ಲ ಏನು ಇಲ್ಲ ಕಣೆ. ಸರ್ ಸರ್, ಸ್ವಲ್ಪ ಹೊರಗಡೆ ವೇಟ್ ಮಾಡ್ತೀರಾ? ನಾನು ಕ್ಲೀನ್ ಮಾಡಬೇಕು. ಹಾಗೆ ಇರು, ನೀನು ಹೋಗ್ ಬಾ, ನಾನು ವೇಟ್ ಮಾಡ್ತೀನಿ. ಅಯ್ಯಯ್ಯೋ, ಏನದು, ಕೆಲಸದವಳು ಅಷ್ಟು ಚೆನ್ನಾಗಿದ್ದಾಳೆ. ಲೇ ರಾಕ್ಷಸಿ, ಅನುಮಾನ ಪಡ್ಬೇಡ, ಅವ್ರು ನನ್ನ ಸಿಸ್ಟರ್ ತರ. ಓಕೆ ಓಕೆ, ಸರಿ ನೀನು ಹೋಗ್ ಬಾ. ಅವಳು ನಿನ್ ರೂಮ್ನ ಹೇಗ್ ಕ್ಲೀನ್ ಮಾಡ್ತಾಳೆ ಅಂತ ನೋಡ್ತೀನಿ. ಓಕೆ. ನಾನ್ ಎಷ್ಟ್ ಸಲ ಹೇಳಿದ್ರು ನೀನ್ ನಂಬಲ್ಲ. ಹಾಗಲ್ಲ ಪೂರ್ಣಿ, ಆ ಕೆಲಸದವರು ನಮ್ಮ ಮನೆಯಲ್ಲಿ ತುಂಬಾ ದಿನದಿಂದ ಕೆಲಸ ಮಾಡ್ತಿದ್ದಾರೆ. ಏನಾದ್ರೂ ತಪ್ಪಾಗಿದ್ರೆ ನನ್ನ ಹತ್ರ ಹೇಳ್ತಿದ್ರಲ್ಲ. ಮೊದಲನೇ ಸಲ ಅವ್ನ ನಿನ್ನ ನೋಡಿದಾಗ ಕೈ ಎತ್ತಿ ಹೊಡೆದು ಬಿಟ್ಟ. ಅವ್ನ ಮೇಲೆ ಕೋಪ ಇರೋದಕ್ಕೆ ನೀನ್ ಈ ತರ ಮಾತಾಡ್ತಿದ್ಯಾ ಅನ್ಸುತ್ತೆ. ಅಂದ್ರೆ ನಾನ್ ಸುಳ್ಳು ಹೇಳ್ತಾ ಇದ್ದೀನಿ ಅಂತಿದ್ಯಾ? ಪೂರ್ಣಿ, ಮೊದ್ಲೇ ನಿನಗೂ ಅವನಿಗೂ ಆಗಲ್ಲ. ಅವ್ನ್ ಏನ್ ಮಾಡಿದ್ರು ನಿನ್ಗೆ ಇಷ್ಟ ಆಗಲ್ಲ. ಅವ್ನಿಗೆ ಹುಡುಗಿರಂದ್ರೆ ಇಷ್ಟ ಇಲ್ಲ. ಹಾಗಾದ್ರೆ ನನ್ ಕಣ್ಣಾರೆ ನೋಡಿದ್ದೆಲ್ಲ ಸುಳ್ಳ, ಅದೇ ಹೇಳ್ತಿದ್ಯಾ? ಓಕೆ, ಇಲ್ಲಿ ನೋಡು ಕಾರ್ತಿಕ್, ಈಗ್ಲೇ ಡಿಸೈಡ್ ಮಾಡು. ಒಂದು, ನಾನ್ ಬೇಕಾ ಇಲ್ಲ ಅವನ್ ಬೇಕಾ ಅಂತ. ಒಬ್ಬ ವಿಮನೈಸರ್ ನಿನ್ಗೆ ಫ್ರೆಂಡ್ ಆಗಿರೋದು ನನಗೆ ಒಪ್ಕೊಳ್ಳೋದಿಕ್ ಆಗೋದಿಲ್ಲ. ಸರಿ ಬಿಡು, ನಮ್ಮ ಮಧ್ಯೆ ಯಾಕೆ ಜಗಳ? ನಾನು ಅವನ ಜೊತೆ ಸೇರ್ಬಾರ್ದು ಅಷ್ಟೇ ತಾನೇ? ಇಲ್ನೋಡು, ಇಷ್ಟು ದಿನ ಅವ್ನು ನನ್ ಜೊತೆನೆ ಇದ್ದಾನೆ, ಇನ್ ಎರಡು ದಿನನೇ ಕಾಲೇಜ್, ಅದಾದ್ಮೇಲೆ ಅವ್ನು ಯಾರೋ ನಾನು ಯಾರೋ, ಸಾಕಾ? ನಾನು ಊರ್ಗೆ ಹೋದ್ಮೇಲೆ ನಮ್ಮ ಅಪ್ಪನ ಹತ್ರ ನಮ್ ಲವ್ ಮ್ಯಾಟರ್ ಹೇಳ್ಬಿಡ್ತೀನಿ, ಸಾಕಾ? ಹೇ, ಯಾಕೆ ಇನ್ನೂ ಕೋಪ ಮಾಡ್ಕೊಂಡಿದ್ಯಾ? ಇಷ್ಟು ಸಂತೋಷವಾಗಿರೋ ವಿಷಯ ಹೇಳಿದ್ದೀನಿ. ಪೂರ್ಣಿ ನಿಂತ್ಕೊಳೆ. ಹೆಣ್ಮಕ್ಳನ್ನ ಮುಟ್ಟಿದ್ರೆ ಸುಮ್ನೆ ಬಿಟ್ಬಿಡ್ತೀವಾ? ಏನಾಯ್ತು ಅಂತ ಹೇಳಮ್ಮ. ಚಪ್ಪೆ ಕಿತ್ತೋಯ್ತು ಅಂತ ಕೆಳಗಡೆ ಬಗ್ದೆ, ಆ ಗ್ಯಾಪ್ ಅಲ್ಲಿ ಈ ಪೊರ್ಕಿ ಸೊಂಟಕ್ಕೆ ಕೈ ಹಾಕ್ತಾನೆ. ಪೊರ್ಕಿ ಆ ಹುಡುಗಿ ಅಂತ ಅನ್ಕೊಂಡೆ ಕಣೋ ಕಾರ್ತಿ. ಸ್ವಲ್ಪ ದಿನದಿಂದ ಇವನಿಗೆ ತಲೆ ಸರಿಯಿಲ್ಲ, ಅದರಿಂದಾನೆ ಹೀಗೆ ನಡ್ಕೊಂಡಿದ್ದಾನೆ. ಇವನ್ ಪರವಾಗಿ ನಾನು ನಿಮ್ಮ ಹತ್ರ ಕ್ಷಮೆ ಕೇಳ್ತಾ ಇದ್ದೀನಿ. ಹೋಗಿ ಹೋಗಿ ಇಂಥ ಒಂದು ಸಾಹಸ ಮಾಡಿದ್ಯಲ್ಲಪ್ಪ ನೀನು, ಒಂದಲ್ಲ ಒಂದಿನ ನಿಮ್ಮ ಹುಡುಗಿ ಮೇಲೆ ಕೈ ಇಡ್ತಾನೆ, ಅವಾಗ ಗೊತ್ತಾಗುತ್ತೆ ನಿನ್ಗೆ. ಸರಿ ಸರಿ, ಬನ್ನಿ ನಡೀರಮ್ಮ. ಮಾ, ಇನ್ಮೇಲೆ ನೋಡ ನಂಗೆಲ್ಲ ಬಗ್ಬೇಡಮ್ಮ. ನಾನು ಹೇಳಿಲ್ವಾ ಇವನೊಬ್ಬ ಕಾಮಿಷ್ಟ ಅಂತ, ಅದಕ್ಕೆ ಇವನ್ನ ನಂಬೇಡ ಅಂತ ಹೇಳಿದ್ದು. ಇವಾಗ ಏನಾಯ್ತು, ಎಲ್ರ ಮುಂದೆ ಅವಮಾನ ಮಾಡ್ಕೊಂಡು ನಿಂತಿದ್ಯಾ? ಯಾಕೋ ಹೀಗ್ ಮಾಡ್ದೆ. ಇಲ್ಲ ಕಾರ್ತಿಕ್, ಇವಾಗ ನೀನೇ ನೋಡ್ತೀಯಲ್ಲ, ಮಾನ ಮರೆದ ಎಲ್ಲ ಹೋಯ್ತು. ಛ, ಲೇ ಮಚ್ಚ, ಮನೆ ಬಿಟ್ಟು ಬರ್ಬೇಕಾದ್ರೆ ತುಂಬ ಕಷ್ಟ ಆಯ್ತು ಕಣೋ, ಆದ್ರೆ ಇವಾಗ ನಿಮ್ಮನ್ನೆಲ್ಲ ಬಿಟ್ಟು ಹೋಗೋದಕ್ಕೆ ಮನ್ಸೇ ಬರ್ತಲ್ಲ ಕಣೋ. ಲೋ ಮಗ, ಯಾವ ಕಾಲದಲ್ಲಿ ಇದೆಯಾ ನೀನು? ಇವಾಗೆಲ್ಲ ಫೋನ್ ಇದೆ, ನೆನಪಾದ್ರೆ ಫೋನ್ ಹಾಕು. ಅದೇನಂದ್ರೆ ಸಾಲಗಾರರಿಗೆ ಎದುರ್ಕೊಂಡು ನಿನ್ ಫೋನ್ ಸ್ವಿಚ್ ಆಫ್ ಮಾಡ್ದಿದ್ರೆ ಸಾಕು. ಅದನ್ನ ನೀನ್ ಹೇಳ್ತಾ ಇದೀಯಾ,
ಎಲ್ಲ ಟೈಮ್ ಅಲ್ಲೇ ಲೇ. ಹಾಗಾದ್ರೆ ಇವನ್ ಎಲ್ಗೋ ಹೋಗ್ತಾನೆ? ಹೌದಲ್ವಾ ಹೌದಲ್ವಾ, ಇವನ್ನೇ ಮರ್ತೋದ್ವಿ. ಇವನ್ನ ಒಬ್ನ ಬಿಟ್ಟೋಗೋ ಬದ್ಲು ನಾವೇ ಇವನ್ನ ಸಾಯಿಸ್ಬಿಡ್ಬೋದು. ಆವತ್ತೇ ಇವನು ಟ್ರೈನಿಗೆ ಬಿದ್ದು ಸಹಾಯಕ್ಕೆ ಹೋಗಿದ್ದ ಕಣ. ಲೇ ಅವನ ಒಂಟಿಯಾಗಿ ಏನ್ ಬಿಡೋದಿಲ್ಲ, ಅವನ ನಮ್ಮೂರು ಕರ್ಕೊಂಡು ಹೋಗ್ತೀನಿ. ಸರಿ ಮಗ. ಏ ಕಾರ್ತಿ, ನಾನೆಲ್ಲೂ ಬರಲ್ಲ ಕಣ, ನಾನಿಲ್ಲೇ ಒಬ್ಬನೇ ಒಂಟಿಯಾಗಿ ಬಿಟ್ಬಿಡು. ಯಾಕೋ ಅವಳೆಲ್ಲಿದ್ದಾಳೆ ಅಂತ ಹುಡುಕ್ಬೇಕಾ? ಹುಚ್ಚೇನು ನಿನಗೆ? ಅವಳನ್ನ ಮರಿಬೇಕು ಅಂತ ತಾನೇ ನಮ್ಮೂರು ಕರ್ಕೊಂಡು ಹೋಗ್ತಾ ಇರೋದು. ಮರ್ಯಾದಕ್ಕೆ ಬಂದ್ಬಿಡು, ನಿನ್ ಬ್ಯಾಗ್ ಎಲ್ಲ ನಾನು ಈಗಾಗಲೇ ಪ್ಯಾಕ್ ಮಾಡಿದ್ದೀನಿ. ಏ ಕಾರ್ತಿಕ್, ನಾನೇನು ಹೇಳ್ತೀನಿ ಅಂದರೆ? ಏನು ಹೇಳೋದ್ಬೇಡ, ಮುಚ್ಕೊಂಡು ಹೊರಡೋ ಕೆಲಸ ನೋಡು. ಹಾ ಮಚ್ಚ, ಈ ಜಾಗ ನೋಡಿದ್ಯಾ, ಎಷ್ಟು ಸುಂದರವಾಗಿದೆ. ನನಗೆ ಜಾಗ ತುಂಬ ಇಷ್ಟ ಆಯ್ತು ಕಣೋ. ಆದರೆ ಈ ಸುಂದರವಾಗಿರೋ ಜಾಗ ಒಂದು ಸೂಸೈಡ್ ಪಾಯಿಂಟ್ ಅಂತಲೇ ನಂಬ್ತೀಯಾ? ನನಗೆ ಇಷ್ಟ ಆಗಿರೋದಕ್ಕೆ ಈ ಜಾಗದಲ್ಲಿ ಒಂದು ಗೆಸ್ಟ್ ಹೌಸ್ ಕಟ್ಟಿಸಿದೆ. ನಿಜವಾಗ್ಲೂ ಚೆನ್ನಾಗಿದೆ ಕಣೋ ಈ ಜಾಗ. ಹಳೇದೆಲ್ಲ ಮರಿಬೇಕು ಅನ್ಸುತ್ತಲ್ಲ. ಇದಕ್ಕೆ ಹೀಗಾದರೆ ಹಿಂಗೆ ಮನೆಗೆ ಬಂದು ನೋಡು, ಅವಳನ್ನೇನು ಪ್ರಪಂಚನೇ ಮರೀತೀಯಾ. ಸರಿ ಮಚ್ಚ, ತುಂಬ ಹೊತ್ತಿಂದ ಮಾತಾಡ್ತಾನೆ ಇದ್ದೀವಿ, ಅಪ್ಪ ವೇಟ್ ಮಾಡ್ತಾರೆ, ಬಾ ಹೋಗೋಣ. ಸರಿ ಕಣೋ. ಏನೋ ಬರೀತಿದ್ಯಾ? ಇಲ್ಲ ಏನೂ ಇಲ್ಲ ಕಣ. ಮುಚ್ಚಿಡ್ಬೇಡ, ಆ ಹುಡುಗಿ ಬೊಂಬೆನ ಬರೆದಿರ್ತೀಯಾ? ಅವಳನ್ನ ಮರಿಬೇಕು ಅಂತ ತಾನೇ ನಾನು ಕರ್ಕೊಂಬಂದಿದ್ದು. ಸರಿ ಬಾ, ಊಟಕ್ಕೆ ಹೋಗೋಣ. ಜೀವ, ಊಟ ಮಾಡೋ ತಟ್ಟೆನ ಹಾಗೆಲ್ಲ ಮಾಡಬಾರ್ದು. ಈಗ ಊಟ ಬಂದಾಯ್ತಲ್ವಾ, ತಟ್ಟೆ ಕೆಳಗಡೆ ಇಡು. ಶಾಕ್ ಆಗಿ ನಿಂತ್ಕೊಂಡ್ಬಿಟ್ಟೆ. ಅವಳು ನನ್ನ ವೈಫು, ಬಟ್ ನನ್ನ ಸೆಕೆಂಡ್ ವೈಫ್. ಒಂದು ವಿಷಯ ಗೊತ್ತಾ ಜೀವ, ಈ ಪ್ರಪಂಚದಲ್ಲಿ ಒಬ್ಬನ ಹತ್ರ ಹಣ ಇಲ್ಲ ಅಂತ ಅನ್ಕೋ, ಅವನ್ನ ಬಡವ ಅಂತ ಮಾತ್ರ ಅಂತಾರೆ. ಅದೇ ಕುಟುಂಬ ಇಲ್ಲ ಅಂತ ಅನ್ಕೋ, ಅವನ್ನ ಏನಂತ ಕರೀತಾರೆ ಗೊತ್ತಾ? ಅನಾಥ ಅಂತ ಕರೀತಾರೆ. ನಿಮ್ಗೇನು ಕಾರ್ತಿಕ್ ಇದಾನಲ್ಲ ಅಂಕಲ್ ಅಂತ ನೀನು ಕೇಳಬಹುದು. ಇವಾಗಿದ್ದಾನೆ, ಆಮೇಲೆ ಹೋಗ್ಬಿಡ್ತಾನೆ. ಐ ಮೀನ್ ಮದುವೆ ಮಾಡ್ಕೊಂಡು ಹೋಗ್ಬಿಡ್ತಾನೆ ಅಂತ ಹೇಳಿದೆ. ಅದಕ್ಕೆ ಜೊತೆಲಿರೋದಕ್ಕೆ ಅಂತ ಇವಳನ್ನ ಮದುವೆ ಮಾಡಿಕೊಂಡೆ. ಹೌದು, ನೀನು ಯಾಕೆ ಶಾಕ್ ಆಗ್ಬಿಟ್ಟೆ? ಬಾ ಬಾ, ಊಟ ಮಾಡು. ನನಗೆ ಹಸಿವಿಲ್ಲ.
ಲೇಯ್, ಏನೋ ಮಾಡ್ತಿದ್ಯಾ? ಲೇಯ್, ಯಾಕೆ ಹುಚ್ಚಿನ ತರ ನಡ್ಕೋತಿದ್ಯಾ? ಸಾರಿ ಮಚ್ಚ. ಏಯ್, ನಾನು ಊರಿಗೆ ಹೋಗ್ಬೇಕು. ಹೋಗ ಕಡೆ. ಲೇಯ್, ನಿಂತ್ಕೊಳ. ಅವಳ ಬರಿಬೇಕು ಅಂತ ತಾನೆ ಕರ್ಕೊಂಬಂದೆ. ಮತ್ತೆ ಅಲ್ಲಿಗೆ ಹೋಗಿ, ರೋಡ್ ರೋಡು ಅಲಿತೀಯಾ? ಅದಕ್ಕೆ ತಾನೆ ಹೋಗ್ತೀನಿ ಅಂತಿದ್ಯಾ? ಅಪ್ಪ, ನೀವಾದ್ರೂ ಸ್ವಲ್ಪ ಹೇಳಿಯಪ್ಪ, ಅಲ್ಲಿಗೆ ಹೋದ್ರೆ ಅವನು ಹುಚ್ಚ ಆಗ್ಬಿಡ್ತಾನಪ್ಪ. ಜೀವ, ಬಂದ್ ಕೂಡ್ಲೆ ಹೋಗ್ತೀನಿ ಅಂತ ಹೇಳಿದ್ರೆ ಏನಪ್ಪ ಅರ್ಥ? ಇಲ್ಲಿ ನೋಡು, ಇಲ್ಲಿ ಒಂದು ವಾರ ಇರೋ, ನಿನಗೆ ಹಿಡಿಸ್ಲಿಲ್ಲ ಅಂದ್ರೆ ಆಮೇಲೆ ಹೋಗು. ಹೇಳಿದ್ರೆ ಕೇಳು. ಸಂಧ್ಯಾ, ನೀನು ಹೇಳಮ್ಮ. ಎಲ್ಲರೂ ಹೇಳ್ತಿದಾರಲ್ವಾ, ನೀವು ಇದ್ದು ಹೋಗ್ಬೋದಲ್ವಾ? ಲೈ, ಒಳಗ್ ಬರ. ಲೈ, ನೀನು ಇಲ್ಲೇ ಇದ್ರೆ ನನಗೂ ಒಂದು ಉಪಯೋಗ ಇದೆ ಕಣ. ನನಗೆ ಮದುವೆ ಮಾಡೋ ವಯಸ್ಸಲ್ಲಿ ನಮ್ಮ ಅಪ್ಪ ಇನ್ನೊಂದು ಮದುವೆ ಮಾಡ್ಕೊಂಬಂದಿದ್ದಾನೆ. ನೋಡ್ದೆ ತಾನೆ, ನನಗಿಂತ 2 ವರ್ಷ ಚಿಕ್ಕವಳು ಕಣೋ ಸಂಧ್ಯಾ. ಅವಳನ್ನ ಹೋಗಿ ಛ, ನೀನು ಇಲ್ಲಿರೋದಕ್ಕೇನೆ ನಾನು ಇದ್ದೀನಿ ಕಣೋ. ದುಡ್ಡುಗೋಸ್ಕರ ಮಲಗುವಳಿಗೂ ಇವಳಿಗೂ ಏನು ವ್ಯತ್ಯಾಸ? ಬಿಡೋ, ಅವಳು ಯಾವ ಪರಿಸ್ಥಿತಿಯಲ್ಲಿ ಮದುವೆ ಮಾಡ್ಕೊಂಡಿದ್ದಾಳೋ, ನಾನು ಇಲ್ಲಿರ್ತೀನಿ ಅಂತ ಹೇಳ್ದೆ. ಕಾರ್ತಿಕ್, ಗುಡ್ ಮಾರ್ನಿಂಗ್. ಗುಡ್ ಮಾರ್ನಿಂಗ್ ಕಾರ್ತಿಕ್. ಗೆಟ್ ಅಪ್ ಕಾರ್ತಿಕ್. ವಾಕಿಂಗ್ ಹೋಗೋಣ, ಎದ್ದೇಳು. ಬಿ ಹೆಲ್ತ್ ಕಾನ್ಶಿಯಸ್. ಗೆಟ್ ಅಪ್ ಮ್ಯಾನ್, ಗೆಟ್ ಅಪ್ ಮೈ ಸನ್. ಏನ್ ಇಷ್ಟು ಮಲಗಿದೆಯಲ್ಲ ನೀನು, ಎದ್ದೇಳು. ಇಟ್ಸ್ ಗುಡ್ ಫಾರ್ ಹೆಲ್ತ್ ಮ್ಯಾನ್. ವೇಕ್ ಅಪ್ ಯುವರ್ ಫ್ರೆಂಡ್ ಜೀವ. ಯು ಆಲ್ಸೋ ಗೆಟ್ ಅಪ್. ಎದ್ದೇಳು, ಎದ್ದೇಳ್ರಿ, ಗೆಟ್ ಅಪ್, ಲೆಟ್ಸ್ ಗೋ ಫಾರ್ ವಾಕ್. ಬಾರೋ. ಏನಪ್ಪ ಬೆಳಬೆಳಗ್ಗೆ ನಿದ್ದೆನ ಡಿಸ್ಟರ್ಬ್ ಮಾಡ್ತಾ ಇದ್ದೀರಾ? ಹೋಗಪ್ಪ, ನಿದ್ದೆ ಮಾಡೋದಕ್ಕೆ ಬಿಡೋದಿಲ್ಲ ನೀವು. ಬೆಳಗ್ಗೆ ಅವ್ರ ಹೆಲ್ತ್ನ ಕಾಪಾಡ್ಕೊಳ್ಳೋದಕ್ಕೋಸ್ಕರ 5 ಕಿಲೋಮೀಟರ್ ವಾಕಿಂಗ್ ಹೋಗ್ತಾರೆ ಗೊತ್ತಿಲ್ವಾ? ಈಗ ಸದ್ಯಕ್ಕೆ ಮನೆಯಲ್ಲಿ ನೀನು ನಾನು ಮಾತ್ರ ಇರೋದು. ಇಲ್ಲೋಡು, ಎಲ್ಲಾದರೂ ನೀನ್ ಮಾಡ್ತಿದ್ಯಾ ಅಂತ ಅನ್ಕೊಂಡು ನಿನ್ನ ಇಲ್ಲಿರೋದಕ್ಕೆ ಹೇಳ್ದೆ. ನೀನಿನ್ನು ನನ್ನ ತಪ್ಪಾಗಿ ತಿಳ್ಕೊಳ್ಳೋದಾದ್ರೆ ದಯವಿಟ್ಟು ಅಲ್ಲಿಂದ ಹೊರಟೋಗ್ಬಿಡು ಪ್ಲೀಸ್. ಆಗಲ್ಲ ಸಂಧ್ಯಾ, ನಾನು ನಿನ್ನ ಎಲ್ಲೆಲ್ಲಿ ಹುಡುಕಿದ್ದೀನಿ ಅಂತ ಗೊತ್ತಾ? ನನ್ನ ಜೀವನದಲ್ಲಿ ನೋಡಿದ ಮೊದಲನೇ ಹುಡುಗಿ ನೀನೇ, ಕೊನೆ ಹುಡುಗಿ ನೀನೇ ಆಗಿರ್ಬೇಕು. ಸಂಧ್ಯಾ, ನನ್ನ ಜೊತೆ ಬಂದ್ಬಿಡು. ಸಂಧ್ಯಾ, ಈ ಜಗತ್ತಲ್ಲಿ ಯಾವ್ದಾದ್ರು ಒಂದು ಮೂಲೆಯಲ್ಲಿ ಹೋಗಿ ನಾವು ಆರಾಮಾಗಿರೋಣ. ನಾನು ನಿನ್ನ ರಾಣಿ ತರ ನೋಡ್ಕೋತೀನಿ. ಇವಾಗ್ಲೂ ನಾನು ರಾಣಿ ತರನೇ ಇದ್ದೀನಿ. ಹತ್ರ ಬರ್ಬೇಡ, ನಾನು ಹೇಳೋದ್ ಕೇಳು. ನೀನ್ ಮಾಡ್ತಿರೋದು ತುಂಬಾ ದೊಡ್ಡ ತಪ್ಪಕಣೋ. ಒಂದು ಸಲ ನಾನು ನಿನಗೆ ಸಲಹೆ ಕೊಟ್ಟಿದ್ದಕ್ಕೇನೆ ನಾನು ದೇವ್ರ ಹತ್ರ ಕೋಟಿ ಸಲ ಕ್ಷಮೆ ಕೇಳಿದ್ದೀನಿ. ನಿನಗೆ ಗೊತ್ತಾ,
ಇದೆಲ್ಲ ತಪ್ಪು, ನಾನು ಆ ತಪ್ಪು ಮಾಡಲ್ಲ. ಯಾವ ತಪ್ಪು ಸಂಧ್ಯಾ? ನಿನ್ನೇ ನೀನ್ ಅಮರ್ಸ್ಕೋತಾ ಇದೀಯ. ಸುಂದರವಾಗಿರೋ ಹೆಣ್ಣಾಗಿರೋ ನಿನ್ನ ಆ ಮುದುಕ ಹೆಂಡತಿಯಾಗಿ ಮಾಡ್ಕೊಂಬಿಟ್ಟ, ಅದು ತಪ್ಪು. ಈ ಹುಡುಗಿರನ್ನ ಅರ್ಥ ಮಾಡ್ಕೊಳಕ್ಕೆ ಆಗಲ್ಲ ಸಂಧ್ಯಾ. ಒಂದು ಒಡವೆ ತಗೊಳೋದಕ್ಕೋಸ್ಕರ ಅಂಗಡಿ ಅಂಗಡಿ ಹುಡುಕ್ತೀರಾ, ಆದ್ರೆ ಜೀವನ ಪೂರ್ತಿ ಜೊತೆಲ್ಲೇ ಇರೋನ್ನ ತಪ್ಪಾಗಿ ಚೂಸ್ ಮಾಡ್ತೀರಾ. ತಪ್ಪಾಗಿ ಚೂಸ್ ಮಾಡ್ಬಿಟ್ಟಿದ್ಯಾ ಸಂಧ್ಯಾ. ಇನ್ನೂ ಕಾಲ ಮಿಂಚಿಲ್ಲ, ನಿನ್ನ ಜೊತೆ ಓಡ್ ಬಂದ್ಬಿಡು. ನಾವ್ ಎಲ್ಲಾದ್ರೂ ಹೋಗಿ ಸಂಧ್ಯಾ, ಅರ್ಥ ಮಾಡ್ಕೊ ಸಂಧ್ಯಾ. ನನಗೆ ನೀನ್ ಬಿಟ್ಟಿರೋದಕ್ಕಾಗಲ್ಲ ಸಂಧ್ಯಾ. ನೀನ್ ಯಾಕೆ ಅದನ್ನ ಅರ್ಥ ಮಾಡ್ಕೋತಾ ಇಲ್ಲ? ಪ್ಲೀಸ್ ಸಂಧ್ಯಾ, ನನ್ನ ಅರ್ಥ ಮಾಡ್ಕೊ ಪ್ಲೀಸ್. ಹೋಗಿಲ್ಲಿಂದ, ದಯವಿಟ್ಟು ಇಲ್ಲಿಂದ ಹೋಗ್ಬಿಡು. ನಿನ್ನ ನನ್ನ ಈ ತರ ನೋಡಿದ್ರೆ ಅವ್ರು ನನ್ನ ಕೊಂದ್ಬಿಡ್ತಾರೆ. ಪರ್ಸನಲ್ ಆಗಿ ಮಾತಾಡಬೇಕು, ದಯವಿಟ್ಟು ನನ್ನ ಹತ್ರ ಪರ್ಸನಲ್ ಆಗಿ ಮಾತಾಡಬೇಕು. ಇಬ್ರು ಮಾತಾಡೋಣ, ಹೋಗು. ಅವ್ರು ಬರ್ತಿದ್ದಾರೆ, ನೀನು ಹೋಗು ಬೇಗ ಪ್ಲೀಸ್. ಗೋ ಲೈ, ಇನ್ನೂ ಮಲಗಿದ್ದೇನಾ? ಲೈ, ಮೈಯೆಲ್ಲ ಬಿಸಿಯಾಗಿದೆ, ಜ್ವರ ಬಂದಿದ್ಯಾ? ಇಲ್ಲ ಕಣೋ, ಯಾಕೋ ಮೈ ಬಿಸಿ ಆಗಿದೆ. ಅದ್ ಹೇಗೋ ಮೈಯೆಲ್ಲ ಬಿಸಿ ಆಗ್ಬಿಡುತ್ತೆ, ಕಂಚಲ್ ಬದ್ಲ ಹೇಗೆ? ಇಲ್ಲ ಕಣೋ, ಎದುರುಗಳೇ ಬಂದ್ಲು. ಅಯ್ಯೋ, ಸುಮ್ನೆ ಫೂಲಿಶ್ ಆಗಿ ಮಾತಾಡ್ದೆ, ಎದ್ದು ಮೊದ್ಲು ಫ್ರೆಶ್ ಆಗು. ಎದುರುಗಡೆ ಬಂದಂತೆ, ಹೇ ಬಾರ. ಏನಂದ್ರೆ ಸ್ವಲ್ಪ ದುಡ್ಡು ಬೇಕಿತ್ತು. ನಮ್ಮಪ್ಪ ಬರ್ತೀನಿ ಅಂತ ಹೇಳಿದ್ರು. ಸಂಧ್ಯಾ, ಹೇಳ್ಬಿಟ್ಟು ಹೋಗ್ತಾ ಇದ್ರೆ ಹೇಗೆ? ಬಾಯಿಲ್ಲಿ ನಿಮ್ ಮನೆ ತಿಂಗಳ ಖರ್ಚಿಗೆ ಕಾಸು ಬೇಕು ಅಷ್ಟೇ ತಾನೆ? ಅದನ್ ಯಾಕೆ ನನ್ನ ಹತ್ರ ಕೇಳ್ತಿದ್ಯಾ? ನಿನ್ನ ಅಕೌಂಟ್ನಲ್ಲೇ ದುಡ್ಡಿದೆಯಲ್ಲ, ಹೋಗಿ ಎ ಟಿ ಎಂ ಅಲ್ಲಿ ತಗೊಂಡ್ ಕೊಡ್ಬೇಕು ತಾನೆ. ಏನ್ರಿ ಇವತ್ತು ಹೊಸ್ದಾಗ ಕೇಳ್ತಾ ಇದೀರ? ನನ್ಗಿದೆಲ್ಲ ಗೊತ್ತಿಲ್ಲ ಅಂತ ನಿಮಗ್ ಗೊತ್ತು ತಾನೆ. ದಯವಿಟ್ಟು ಅದ್ ಏನ್ ಮಾಡ್ಬೇಕು ಅದನ್ನ ನೀವೇ ಮಾಡಿ ಪ್ಲೀಸ್. ಇದನ್ನೆಲ್ಲ ನೀನ್ ಯಾವಾಗ ಕಲ್ತ್ಕೊಳ್ತೀಯೋ? ಸರಿ ಬಾ, ನಾನೇ ಬಂದ್ ತೆಗೆದ್ಕೊಡ್ತೀನಿ. ಎ ಟಿ ಎಂ ಕಾರ್ಡ್ ತಗೊಂಡಿದ್ಯಲ್ಲ, ತಗೊಂಡಿದ್ದೆ, ಬಾ ಬಂದ್ ಮುಂದೆ ಕುತ್ಕೋ. ಅಂಕಲ್, ಎಲ್ಲಿ ಹೊರಗಡೆ ಹೋಗ್ತಾ ಇದ್ದೀರಾ? ಹೌದಪ್ಪ, ನಾನು ಬರ್ತೀನಿ ಅಂಕಲ್, ಇಲ್ಲಿ ತುಂಬಾ ಬೋರ್ ಆಗ್ತಾ ಇದೆ. ಎ ಟಿ ಎಂ ಹತ್ರ ಹೋಗ್ತಾ ಇದೀವಿ, ಬರ್ತೀನಿ ಅಂದ್ರೆ ಬರ್ಬೋದು. ಅಂಕಲ್, ನಂಗೆ ಈ ಕಾರ್ ಓಡಿಸ್ಬೇಕು ಅಂತ ತುಂಬಾ ದಿನಗಳ ಆಸೆ. ಇಫ್ ಯು ಡೋಂಟ್ ಮೈಂಡ್, ಇವತ್ ನಾನು ಓಡಿಸ್ಲಾ? ಓಡಿಸ್ಬೇಕು ಅಂತ ಆಸೆ ಪಟ್ಬಿಟ್ಟಿದ್ಯಾ? ಬಾ ಓಡಿಸು, ಪರವಾಗಿಲ್ಲ, ನಾನು ಆರಾಮಾಗಿ ಕುತ್ಕೊಳ್ತೀನಿ. ಬಟ್ ರಿಮೆಂಬರ್, ಓನರ್ಸ್ ಪ್ರೈಡ್ ಶುಡ್ ನಾಟ್ ಬಿಕಮ್ ನೈಬರ್ಸ್ ಎನಿಮಿ. ಗಾಟ್ ಇಟ್? ಓಕೆ ಅಂಕಲ್, ಟೇಕ್ ದಿ ಕೀ.
ಏನಂಕಲ್, ಕಾರ್ನ ಹೊಸದಾಗೆ ಇಟ್ಕೊಂಡಿದ್ದೀರಾ? ಈ ಕಾರ್ನ ನಾನು ಜಾಸ್ತಿ ಯೂಸ್ ಮಾಡೋದಿಲ್ಲ ಜೀವ. ಫೋನ್ ಕೊಡಮ್ಮ, ಕಾರ್ಲೇ ವೇಟ್ ಮಾಡು. ಏನ್ ಸಂಧ್ಯಾ, ಡೋರ್ ಓಪನ್ ಆಗ್ತಾ ಇಲ್ವಾ? ನಾನೇ ಡೋರ್ ಓಪನ್ ಮಾಡದಿರೋ ತರ ನಿಲ್ಸಿರೋದು. ಅವಾಗ ತಾನೇ ನಿನ್ನ ಜೊತೆ ಇರ್ತೀಯಾ? ನಾ ಹೇಳು ಮತ್ತ ಕೇಳು, ನನ್ನನ್ನ ಹೊರಕ್ ಹೋಗಕ್ ಬಿಡು. ಅವ್ರೇನಾದ್ರೂ ನೋಡಿದ್ರೆ ನಿನ್ನ ಕೊಲ್ದೆ ಬಿಡೋದಿಲ್ಲ. ಏಯ್, ಆ ಮುತ್ಕುನ್ಗೆ ನಡೆಯೋದೇನು ಗೊತ್ತಾಗಲ್ಲ ಅಂತ ನನಗೆ ಚೆನ್ನಾಗ್ ಗೊತ್ತು. ಆಟ ಆಡ್ಬಿಡ ಸಂಧ್ಯಾ, ಪ್ಲೀಸ್. ಏನಾಯ್ತು ಜೀವ? ಇಲ್ಲ ಅಂಕಲ್, ಕಾರ್ ಹೊಸದಲ್ವಾ, ಮಿಸ್ ಆಗಿ ರಿಮೋಟ್ ನ ಪ್ರೆಸ್ ಮಾಡ್ಬಿಟ್ಟೆ. ಅದಕ್ಕೆ ಈ ತರ ಹೊಸ ಕಾರ್ನೆಲ್ಲ ಓಡಿಸ್ಬೇಕು ಅಂತ ಆಸೆ ಪಡಬಾರ್ದು ಅಂತ ಹೇಳೋದು. ನೀನ್ ಮೊದ್ಲು ಕೇಳ, ಹೇಳಿ ಇಳಿ. ಅಪ್ಪ, ನೀವ್ ಯಾಕಪ್ಪ ಇದ್ರೆಲ್ಲ ಮಾಡ್ತಿದ್ದೀರಾ? ಪರವಾಗಿಲ್ಲಮ್ಮ, ನಾನ್ ಮಾಡ್ಲಿಲ್ಲ ಅಂದ್ರೆ ನೀನ್ ಮಾಡ್ತೀಯಲ್ಲ, ನಿನಗೆ ಹೆಲ್ಪ್ ಆದಂಗಿರುತ್ತೆ. ತಗೊಳ್ಳಿ ಅಪ್ಪ, ನೀವು ದುಡ್ಡು ಕೇಳಿದ್ರಲ್ಲ ಅದು ಸಾಕಪ್ಪ. ಸಾಕಮ್ಮ ಸಾಕು. ಅಪ್ಪ, ಉಷಾ, ವೈಜಯಂತಿ, ರೇಣುಕಾ ಎಲ್ಲಾರು ಚೆನ್ನಾಗಿದಾರಲ್ವಾ? ಚೆನ್ನಾಗಿದಾರಮ್ಮ. ನೀನ್ ಇರೋವರೆಗೂ ನಿಮ್ ತಂಗಿದರಿಗೆ ಏನಮ್ಮ ಕೊರತೆ? ಒಬ್ಬ ಅಪ್ಪನಾಗಿ ನಾನು ಮಾಡ್ಬೇಕಾಗಿರೋದನ್ನ ನೀನು ಮಾಡ್ತಿದ್ಯಲ್ಲ, ಆದ್ರೆ ನಿನ್ ಜೀವನ ನೆನ್ಸ್ಕೊಂಡ್ರೆ ನನಗೆ ತುಂಬಾ ಬೇಜಾರಾಗುತ್ತಮ್ಮ. ಅಪ್ಪ, ಕಣ್ಣು ಒರೆಸ್ಕೊಳ್ಳಿ, ಯಾರಾದರೂ ನೋಡ್ತಾರೆ. ಇವ್ರೆ ನಿಮ್ಮ ಅಪ್ಪನಾ? ನಮಸ್ತೆ ಸರ್. ನಮಸ್ಕಾರಪ್ಪ. ನನಗೊಂದು ಕಪ್ ಕಾಫಿ ಸ್ಟ್ರಾಂಗ್ ಆಗಿ ಸಿಗುತ್ತಾ? ಹಾಲಲ್ಲಿ ವೇಟ್ ಮಾಡಿ, ತಗೊಂಡು ಬರ್ತೀನಿ. ಯಾರಮ್ಮ ಈ ಹುಡುಗ? ಅವರು ಕಾರ್ತಿಕ್ ಫ್ರೆಂಡ್ ಅಪ್ಪ. ಏನೋ ಈ ಹುಡುಗನ ನೋಟನೇ ನನಗೆ ಸರಿ ಅನಿಸ್ತಿಲ್ಲಮ್ಮ. ಯಾವುದಕ್ಕೂ ಇವನ ಜೊತೆ ನೀನು ಸ್ವಲ್ಪ ಹುಷಾರಾಗಿರು. ಅಪ್ಪ, ನೀವೇನು ಚಿಂತೆ ಮಾಡಬೇಡಿ, ಅವನು ಇನ್ನೊಂದು ವಾರ ಇಲ್ಲಿರ್ತಾನ ಅಷ್ಟೇ ಅಪ್ಪ. ಅಮ್ಮ, ನನ್ನ ಮನ್ಸಿಗನ್ಸಿದ್ದು ನಾನು ಹೇಳ್ದೆ ಸರಿನಾ? ನಿಮ್ಮ ತಂಗಿದಿರು ಮನೇಲಿ ಕಾಯ್ತಾ ಇರ್ತಾರೆ, ನಾನು ಹೊರಡ್ತೀನಮ್ಮ, ನೀನು ಹುಷಾರಾಗಿರಮ್ಮ. ಓ ಅಪ್ಪ, ಎಲ್ಲೋ ಹೊರಗಡೆ ಹೋಗ್ಬೇಕು ಅಂತ ಹೇಳಿ ಮ್ಯಾಚ್ ನೋಡ್ತಿದ್ದೀರಾ? ಇರಲೇ, ಇಂಟ್ರೆಸ್ಟ್ ಆಗಿ ಮ್ಯಾಚ್ ನೋಡ್ತಿರ್ಬೇಕಾದ್ರೆ ರಿಮೈಂಡ್ ಮಾಡ್ತಾನೆ ಇವನು. ಲಾಸ್ಟ್ 2 ಓವರ್ ಮಾತ್ರ ಇದೆ. ನೋ ಬಾಲ್ ಹಾಕಿದ್ದಕ್ಕೆ 6 ಹೊಡೆದ ನೋಡು. ಅದಕ್ಕೆ ಹೇಳಿದ್ದು ಡಿಸ್ಟರ್ಬ್ ಮಾಡ್ಬೇಡ ಅಂತ. ಸಂಧ್ಯಾ, ಸಂಧ್ಯಾ, ಸ್ವಲ್ಪ ಟೀ ತಗೊಂಬಾ. ಹಾ ಅಂಕಲ್, ಟೀ ನಾನು ತಗೊಂಬ. ಹಾ ಹೋಗು ಹೋಗು, ತಗೊಂಡ್ಬಾ ಹೋಗು.
ಸೂಪರ್ ಸೂಪರ್ ಯಸ್. ಮರ್ಯಾದೆಯಿಂದ ಕೈ ತಗಿ, ಇಲ್ಲಾಂದ್ರೆ ಸಾಯಿಸ್ಬಿಡ್ತೇನೆ. ಎಲ್ಲರೂ ಹಾಲಲ್ಲೇ ಕೂತಿದ್ದಾರೆ, ಒಂದ್ ವೇಳೆ ನೋಡಿದ್ರೆ ನಿನ್ನ ಕೊಂದು ಬಿಡ್ತಾರೆ. ಕೊಲ್ಲಿ ಸಂಧ್ಯಾ, ನಿಮ್ಗೋಸ್ಕರ ಸಾಯೋದಕ್ಕೆ ನಂಗೆ ತುಂಬಾ ಇಷ್ಟ. ನಿಜವಾಗ್ಲೂ ಕಿರ್ಚ್ ಬಿಡ್ತೀನಿ. ಕಿರ್ಚು ಸಂಧ್ಯಾ, ನಮ್ಮಿಬ್ರು ಮಧ್ಯೆ ಇರೋ ಸಂಬಂಧ ನಾಲ್ಕು ಜನ ಗೊತ್ತಾದ್ರೆ ತಾನೆ ನಿನ್ನ ಮನೆಯಿಂದ ಆಚೆ ಕಳಿಸ್ತಾರೆ. ಅವಾಗ ನನ್ನ ಕರ್ಕೊಂಡೋಗಿ ಸಂತೋಷವಾಗಿ ಇಟ್ಕೋತೀನಿ. ಏನೋ ಹಾಲ್ ಸುಟ್ಬಿಡ್ತು ಮಚ್ಚ. ಏನೋ ನೀನ್ ಹಾಲ್ ಸುಟ್ಬಿಡ್ತು ಅದ್ ಸುಟ್ಬಿಡ್ತು ಅಂತ ಅವನ್ ಯಾಕೋ ಕಿರಿಸ್ತಾವನೆ. ಅವನಿಲ್ಲ ಬರ ಕೇಳು. ಲೇ ಕಾರ್ತಿಕ್. ಏನಪ್ಪ? ನನ್ ಟ್ಯಾಬ್ಲೆಟ್ಸ್ ಎಲ್ಲ ಕೆಳಗಡೆ ಇದೆ, ಅದನ್ ಮೇಲೆ ತಗೊಂಬ. ಸರಿಯಪ್ಪ. ಲೇ ಜೀವ, ಟೇಬಲ್ ಮೇಲೆ ಟ್ಯಾಬ್ಲೆಟ್ಸ್ ಇದೆ, ಅದನ್ ಸ್ವಲ್ಪ ಅಪ್ಪನ ಕೊಟ್ಬಿಟ್ ಬರೋ ಪ್ಲೀಸ್. ಓಕೆ ಮಗ. ಏನಿದು ನಿದ್ದೆ ಮಾತ್ರನಾ? ಇದು ನಾಕೊಂಡೆ ಮುಕ್ಕ ಡೈಲಿ ಮಲಗು. ಏನ್ ಜೀವ, ನಿನ್ ಕಲ್ ಕೊಟ್ ಕಳ್ಸದ? ಏನ್ ಟ್ಯಾಬ್ಲೆಟ್ ಅಂಕಲ್ ಇದು? ನಿದ್ದೆ ಮಾತ್ರ ಜೀವ, ವಯಸ್ಸಾದ್ಮೇಲೆ ಬರೋ ರೋಗ, ಐ ಮೀನ್ ಬಿ ಪಿ ಶುಗರ್ ಎಲ್ಲ ಬಂದಾಯ್ತು. ಮಲಗಿದ್ರೆ ಎಲ್ಲಿ ನಿದ್ದೆ ಬರುತ್ತೆ? ಇದನ್ನು ತಗೊಂಡು ಮಲಗಿದ್ವಿ ಅಂತ ಅನ್ಕೋ, ರೂಮ್ ಒಳಗೆ ಆನೆ ಬಂದು ತುಳಿದ್ರೂ ಗೊತ್ತಾಗಲ್ಲ. ಅದಕ್ಕೆ ಸರಿ. ಸಂಧ್ಯಾ, ನೀರು ತಗೊಂಬಮ್ಮ. ನೀನು ಯಾಕಪ್ಪ ನಿಂತಿದ್ಯಾ? ಹೋಗಿ ಊಟ ಮಾಡು. ಹಾಂ ಸರಿ ಅಂಕಲ್. ಸಂಧ್ಯಾ, ಏನಾಯ್ತಮ್ಮ? ಏನಾಯ್ತಮ್ಮ? ಅಯ್ಯೋ ಸಾರಿ ರೀ, ಕೇಳೋ ಕೆಟ್ಟ ಕನ್ಸು ಬರಂಗಾಯ್ತು, ಅದಕ್ಕೆ ಹೀಗಾಗೋಯ್ತು. ಐ ಆಮ್ ಸೋ ಸಾರಿ ರೀ. ಪರವಾಗಿಲ್ಲ ಬಿಡಮ್ಮ, ದೇವ್ರ ರೂಮಲ್ಲಿ ಕುಂಕುಮ ಇದೆ ನೋಡು, ಅದನ್ನು ಹಚ್ಕೊಂಬಂದು ನೋಡ್ಕೊ. ಅಬ್ಬಾ,
ಏನಾಯ್ತು? ಕತ್ ತುಂಬಾ ನೋಯ್ತಾ ಇದೆ ಕಣೋ. ಅದೇ ಹೊಸದಾಗ ಒಂದ್ ಹುಡುಗಿನ ಮದ್ವೆ ಆಗಿ ಬಂದಲ್ಲ, ಅವಳು ಒತ್ತ ಕೇಳ್ಬೇಕು ತಾನೆ. ಲೇ ಸುಮ್ನೆ ಇರೋ, ನೋವು ಆಗೋ ತರ ಒದ್ದಿದ್ದೆ ಅವಳು. ಅವಳು ಒದಿಯೋ ಅಂತ ಕೆಲ್ಸ ಏನೋ ಮಾಡ್ದೆ. ನಾನೇನು ಮಾಡ್ಲಿಲ್ವೋ, ನನ್ ಪಾಡಿಗೆ ಸ್ಲೀಪಿಂಗ್ ಟ್ಯಾಬ್ಲೆಟ್ ತಗೊಂಡು ಮಲ್ಕೊಂಡಿದ್ದೆ ಕಣೋ. ಅದಕ್ಕೆ ಒದ್ದಿದ್ದಾಳೆ, ಮತ್ತೆ ಒದಿದೆ ಇನ್ನೇನು ಮಾಡ್ತಾಳೆ? ಈ ತರ ಮಾಡಿದ್ರೆ ಯಾರಾದ್ರೂ ಒದಿತಾರೆ. ನಾನು ಕೊಡೋ ಲೇಹ ನಿನ್ ತಿಂದೆ ಅನ್ಕೋ, ಮಂಚದ ಮೇಲೆ ಧೂಳು ಧೂಳೆ ಬರ್ಸ್ಬಿಡ್ತೀಯ. ಅಂತದ್ ಏನೋ ಕೊಡ್ತೀಯ, ಅದೇ ರಹಸ್ಯ. ಒನ್ ಮಿನಿಟ್. ನಥಿಂಗ್. ಅಯ್ಯೋ, ಪವರ್ ಬರೋಕ್ಕೆ ಮೆಡಿಸಿನ್ ಕೊಡ್ತೀನಿ ಅಂತೇಳಿ ಹುಷಾರಿಲ್ದಿರೋ ಥರ ಆಗಂಗೆ ಮಾಡ್ಬಿಟ್ನಲ್ಲಪ್ಪ. ಅಯ್ಯೋ, ಯು ಡೋಂಟ್ ವರಿ, ಸ್ಲೀಪ್. ಅಯ್ಯೋ ಅಯ್ಯಪ್ಪ. ಅಪ್ಪ, ಎಲ್ಲಿಗಪ್ಪ ಕರ್ಕೊಂಡು ಹೋಗ್ತಿದ್ದೀರಾ? ಛಿ, ಈ ವಯಸ್ಸಲ್ಲಿ ಎರಡನೇ ಮದುವೆ ಮಾಡ್ಕೊಂಡಿದ್ದು ಅಲ್ದೆ ಅವಳ ಜೊತೆ ಊರು ಸುತ್ತೋದಕ್ಕೆ ನನ್ನನ್ನು ಕರ್ಕೊಂಡು ಹೋಗ್ತಿದ್ದೀರಾ? ಲೇ, ಎಸ್ಟೇಟ್ನಲ್ಲಿ ಲೇಬರ್ಸ್ ಪ್ರಾಬ್ಲಮ್ಮು, ನಾನಾದ್ಮೇಲೆ ನೀನೇ ಇದನ್ನೆಲ್ಲ ನೋಡ್ಕೋಬೇಕು ತಾನೆ, ಅದಕ್ಕೇನೆ ನಿನ್ನ ಕರ್ಕೊಂಡು ಹೋಗ್ಬೇಕು ಅಂತ ಅನ್ಕೊಂಡೆ. ನಾನು ಮದುವೆ ಮಾಡ್ಕೊಂಡಿದ್ದೆ, ತಪ್ಪಾಗೋಯ್ತು. ನಾನು ಒಂಟಿಯಾಗಿ ನಿಮ್ಮ ಜೊತೆ ಬರೋಕ್ಕಾಗಲ್ಲ. ಜೀವನು ನನ್ನ ಜೊತೆ ಬರ್ತಾನೆ. ಸರಿನಪ್ಪ, ಅವನು ಜೊತೆಲಿ ಬರಕೇಳು. ಲೇ ಜೀವ, ಬರೋ. ಬಂದೆ ಕಣ. ಯಾವಾಗ್ಲೂ ಕಾರ್ ಓಡಿಸಕ್ ನಾನ್ ತಾನೇ ಆಸೆ ಪಡ್ತೀನಿ, ನಾನೇ ಓಡಿಸ್ತೀನಿ. ಸರಿ ಓಡಿಸು, ನಾನು ಕೂತ್ಕೊಳ್ತೇನೆ. ತುಂಬಾ ತಲೆನೋವ್ತಾ ಇದೆ. ನಾನು ಮನೇಲೇ ಇದ್ದು ರೆಸ್ಟ್ ತಗೊಳ್ಳ. ಎಸ್ಟೇಟ್ ಹೋಗೋಣ ಅಂದ್ರೆ ನಿನ್ ಮಗ ಬೇಡ ಅಂತಿದ್ದಾನೆ, ನಿನಗೆ ತಲೆನೋವು ಅಂತಿದ್ಯಾ? ಸರಿ, ನಿನ್ ಮನೇಲೇ ಇದ್ದು ರೆಸ್ಟ್ ತಗೋ. ಸಂಧ್ಯಾ, ನೀನು ಮನೇಲಿ ಒಬ್ಳೇ ಇರೋದಕ್ಕೆ ಭಯ ಅಂತ ಹೇಳ್ತಿರ್ತೀಯಲ್ಲ, ಜೀವ ಬೇಕಾದ್ರೆ ಇಲ್ಲೇ ಇರ್ಲಿ ಬಿಡು. ಜೀವ, ಕಾರ್ತಿಕ್ ಏನೋ ನಿಮ್ಮಪ್ಪ ಇವ್ರ ಜೊತೆ ಇರುವಂತಿದ್ದಾರೆ. ಇದೊಂದು ಸಮಸ್ಯೆನಾ ನಿಂಗೆ? ಹೋಗ್ ಜೊತೆಗಿರೋ, ನಾನು ಹೋಗಿ ಬರ್ತೀನಿ. ಜೀವ ಜೊತೆಲಿರಪ್ಪ ನೀನು. ಏನಂದ್ರೆ ಇವಾಗ ಪರವಾಗಿಲ್ಲ, ನನಗೆ ತಲೆ ನೋವ್ತಾ ಇಲ್ಲ, ತಲೆನೋವು ಸರಿ ಆಗೋಯ್ತು. ನಾನು ನಿಮ್ ಜೊತೆ ಬರ್ತೀನಿ. ಈಗ ತಾನೇ ತಲೆನೋವು ಒಂದಿಯಲ್ಲ, ಅಷ್ಟು ಬೇಗ ತಲೆನೋವು ಹೇಗೆ ಹೊಟ್ಟೋಯ್ತು? ನಾನು ಹೇಳೋದನ್ನ ಕೇಳು, ರೂಮ್ಗೆ ಹೋಗಿ ಒಂದು ಟ್ಯಾಬ್ಲೆಟ್ ತಗೊಂಡು ನಿದ್ದೆ ಮಾಡು, ಜೀವ ನೋಡ್ಕೊಳ್ತಾನೆ.
ಏನ್ ಸಂಧ್ಯಾ, ನಾನು ಎಲ್ಲಿ ಒಳಗಡೆ ಬರ್ತೀನಿ ಅಂತ ಬಾಗಿಲು ಚಿಲ್ಕ ಹಾಕ್ಬಿಟ್ಟ? ಆದ್ರೆ ನಾನು ನಿನ್ಗಿಂತ ಮುಂಚೆನೆ ಬಾಲ್ಕನಿಯಿಂದ ಯಾರು ಒಳಗಡೆ ಬಂದ್ಬಿಟ್ಟೆ ಗೊತ್ತಾ? ಏಯ್, ನನಗೆ ಇದೆಲ್ಲ ಅಭ್ಯಾಸ ಆಗೋಗಿದೆ. ಐದು ನಿಮಿಷ ಸುಖಕ್ಕೋಸ್ಕರ ಜೀವನ ಪೂರ್ತಿ ನನ್ನಿಂದ ಕುರ್ಕೋದಕ್ಕಾಗಲ್ಲ. ಒಂದ್ ಕಾಲದಲ್ಲಿ ನಾವೆಲ್ಲ ಎಷ್ಟು ಕಷ್ಟ ಪಡ್ತಿದ್ವಿ ಅಂತ ನಿಂಗೆ ಗೊತ್ತಾ? ತಿನ್ನೋದಕ್ಕೂ ಗತಿ ಇರ್ಲಿಲ್ಲ, ಆದ್ರೆ ಇವತ್ತಿಗೆ ನಾನು ಒಂದ್ ರಾಣಿ ತರ ಇದ್ದೀನಿ. ನನ್ ಕುಟುಂಬನ ತುಂಬಾ ಸಂತೋಷವಾಗಿದೆ. ಖಂಡಿತವಾಗ್ಲೂ ನನ್ನ ಗಂಡನಿಗೆ ನಾನು ಮೋಸ ಮಾಡಲ್ಲ. ಅವತ್ ಒಂದಿನ ನಾನು ನಿನ್ ಜೊತೆ ಹಾಗ್ ಮಾಡಿದ್ದು ಸತ್ಯನೇ. ಹಾಗಂತ ಪ್ರತಿದಿನ ಈ ರೀತಿ ಟಾರ್ಚರ್ ಮಾಡೋದ್ ಸರಿನಾ? ಬೇಡ ಪ್ಲೀಸ್, ಇಲ್ಲಿಂದ ಹೊಟ್ಟೋಗ್ಬಿಡು. ಸಾಕು ಕಣು, ಪ್ಲೀಸ್ ನನ್ನ ಬಿಟ್ಬಿಡು. ನಿನ್ನ ಕೈ ಮುಗ್ದು ಕೇಳ್ಕೊತೀನಿ. ಈಗ ಮಾತಾಡೋಕೆ ಟೈಮ್ ಇಲ್ಲ. ನಾನು ನಿನ್ನಿಂದ ಬಂದೆ ಸುಮ್ಮನಿದ್ದವನ್ನ ಕೆಣಕ್ಬಿಟ್ಟು ಈಗ ಹೋಗು ಅಂತಂದ್ರೆ ಹೆಂಗೆ ಹೋಗೋದು? ಬಿಟ್ಬಿಡು. ಬಿಡು ಬಿಡು, ಅವ್ರು ಬಂದ್ರು ಅನ್ಸುತ್ತೆ. ಅಯ್ಯೋ, ಹಾಯ್. ಯಾರ್ ನೀವು? ನಾನು ನಾನೇ ಪೂರ್ಣಿಮಾ. ಕಾರ್ತಿಕ್, ಕಾರ್ತಿಕ್ನ ಲವರ್. ಯಾ ಯಾ, ಬನ್ನಿ ಒಳಗಡೆ. ಯಾ ಶಾ, ಅವರಪ್ಪ ಹೇಳ್ತಿದ್ರು. ಓ ಹೌದು, ಕಾರ್ತಿಕ್ ಎಲ್ಲಿ? ಅವರಿಬ್ರು ಹೊರಗಡೆ ಹೋಗಿದ್ದಾರೆ, ಇನ್ನೇನು ಬರ್ತಾರೆ. ಹಾಗಾದ್ರೆ ನೀವೊಬ್ರೇ ಇದ್ರಾ? ಇಲ್ವಲ್ಲ, ಕಾರ್ತಿಕ್ ಅವ್ರ ಫ್ರೆಂಡು ಜೀವ ನನ್ನ ಜೊತೆಗಿದ್ದಾರೆ. ಒಂದ್ ಎಷ್ಟ್ ಸಲ ಹೇಳಿದ್ರು ಈ ಬುರ್ಕಿನ ಇನ್ನೂ ಹತ್ರ ಇಟ್ಕೊಂಡಿದ್ದಾನ. ಬರ್ಲಿ, ಅವನಿಗೆ ಸರಿಯಾಗಿ ಮಾಡ್ತೀನಿ. ನಾನು ತಗೊಂಡೋಗಿ ಕೊಡ್ತೀನಿ. ಕಾರ್ತಿಕ್, ನೀನ್ ನನಗ್ ಮೋಸ ಮಾಡ್ದೆ. ನಿಂದು ಚೀಟಿಂಗ್ ಕ್ಯಾರೆಕ್ಟರ್. ಯಾಕೆ ಚಿನ್ನ ಕೋಪ ಮಾಡ್ಕೊಂಡಿದ್ಯಾ? ಆ ಪೊರ್ಕೆ ಜೀವ ಈಗ ಎಲ್ಲಿದ್ದಾನೆ? ನನಗೂ ತಿಳಿವೆ. ಸುಳ್ಳು ಹೇಳ್ಬೇಡ, ನನಗ್ ಇಷ್ಟ ಆಗಲ್ಲ. ಅದೇ ಕೇಳ್ತಾ ಇದ್ದೀನಿ ತಾನೆ. ಕಾರ್ತಿಕ್, ನೀನ್ ಎಲ್ಲಿದ್ಯಾ? ನಿನ್ನೇನ್ಸ್ಕೊತಾ ಇದ್ದೆ ಗೊತ್ತಾ? ನನಗ್ ಎಲ್ಲಿದ್ದೀನಿ ಅಂತ ಕೇಳಿದ್ರೆ ನೀನು ಆಶ್ಚರ್ಯ ಪಡ್ತೀಯ. ಅಯ್ಯೋ, ನಾನ್ ನಿಮ್ಮ ಮನೆಯಲ್ಲೇ ಇದ್ದೀನಿ. ಬೇಗ ಬಾ, ನಾನ್ ನಿನ್ನ ಹತ್ರ ಮಾತಾಡ್ಬೇಕು. ಬಾ ಕಾರ್ತಿಕ್. ಕಾರ್ತಿಕ್, ಹೇ, ರಿಲ್ಯಾಕ್ಸ್ ರಿಲ್ಯಾಕ್ಸ್. ಏನಾಯ್ತು ನಿನಗೆ? ಕಾರ್ತಿಕ್, ಯಾಕೆ ಈ ತರ ಭಯಪಡ್ತಿದ್ಯಾ? ನಾನೇ ಸರಿ ನೋಡ್ತೀಯ. ರೂಮು ನಿನ್ಗೆ ಇಷ್ಟ ಆಗೋ ಹಾಗೇನೆ ಡೆಕೋರೇಟ್ ಮಾಡಿದ್ದೀನಿ. ಹೌದು, ಏನು ಹೇಳ್ದೆ ಕೇಳ್ದೆ ಬಂದ್ಬಿಟ್ಟಿದ್ಯಾ? ಮಾಡ್ತೀನಿ ತಡಿ. ಇವನೊಬ್ಬ ಯಾವಾಗ ನೋಡಿದ್ರು ಒಳ್ಳೆ ಟೆಕ್ನಿಕ್ ಬಂದು ಹಾಳು ಮಾಡ್ತಾನೆ. ಬಿಸಿ ಆಗಿದೆ, ಬೇರೇನಾದ್ರೂ ಬೇಕಾ? ಬೇಡ, ಬೇರೇನು ಬೇಡ. ನೀನ್ ಅನ್ಕೊಂಡಿರೋ ತರ ಜೀವ ಅಲ್ಲ ಪೂರ್ಣಿ. ಒಂದ್ ಕಾಲದಲ್ಲಿ ಅವ್ನು ಯಾವ ಹುಡುಗಿನೂ ತಿರುಗಿ ನೋಡ್ತಿರ್ಲಿಲ್ಲ. ಅವ್ನ ಲೈಫಲ್ಲಿ ಅವ್ನು ಯಾವ ಹುಡುಗಿನೂ ಅಡ್ಮೈರ್ ಮಾಡಿದ್ದೇ ಇಲ್ಲ. ಅವತ್ತು ಕೂಡ ಡ್ರಿಂಕ್ಸ್ ತಗೊಂಬ ಅಂತ ಹೊರಗಡೆ ಕಳಿಸಿದಾಗ ಆಕ್ಸಿಡೆಂಟ್ ಆಗಿ
ಒಂದು ಹುಡುಗಿನ ನೋಡ್ದ. ಅವತ್ತಿಂದ ಹಾಗೆ ಬಿಟ್ಟಿದ್ರೆ ಹುಚ್ಚ ಆಗ್ಬಿಡ್ತಿದ್ದ. ಫ್ರೆಂಡ್ಶಿಪ್ಗೋಸ್ಕರ ಇಷ್ಟು ಮಾತ್ರ ಮಾಡ್ತಿದ್ರೆ ಹೇಗೆ? ಸರಿ, ಇದೆಲ್ಲ ನಂಬೋದು ಬಿಡೋದು ನಿನ್ನ ಇಷ್ಟ. ನೀ ಇಷ್ಟೆಲ್ಲ ಹೇಳಿದ್ಮೇಲೆ ನಾನು ಖಂಡಿತ ನಂಬ್ತೀನಿ. ಫ್ರೆಂಡ್ಶಿಪ್ ಅಂದ್ರೆ ಏನು ಅಂತ ನನಗೂ ಗೊತ್ತು. ನಾವು ಅವ್ರ ಮನಸ್ಸಲ್ಲಿರೋ ಗಾಯಕ್ಕೆ ಔಷಧಿಯಾಗಿರೋಣ. ಓಕೆ, ಎಷ್ಟು ಖುಷಿಯಾಗಿದ್ದಾರೆ, ಅದಕ್ಕೆ ತಪ್ಕೊಂಡು ಕೂತಿದ್ದಾರೆ. ನಿನ್ ಮನ್ಸು ಮುಟ್ಕೊಂಡು ಹೇಳು, ನಿನ್ ಡಿಸ್ಟರ್ಬ್ ಆಗಿಲ್ಲ ಅಂತ. ಯಾವಾಗ್ಲೂ ನಿನ್ನ ಅಮರಿಸ್ತಾನೆ ಇದೆಯಾ? ಇನ್ನೂ ಕಾಲ ಮಿಂಚಿಲ್ಲ, ನನ್ನ ಜೊತೆ ಬಂದ್ಬಿಡು, ನಾವಿಬ್ರು ಸಂತೋಷವಾಗಿರೋಣ. ನಿನ್ನ ನಾನು ನೋಡ್ಕೋತೀನಿ, ನನ್ನ ಜೊತೆ ಬಾ ಪ್ಲೀಸ್. ಲೇ ಜೀವಾ, ಬೇಗ ಬಾರೋ. ಏ, ಇಲ್ಲೇ ಬಂದೇ ಇರೋ. ಇಲ್ಲಿ ನೋಡಮ್ಮ ಸೊಸೆ, ನನಗೊಂದು ಕೆಲಸ ಕಡಿಮೆ ಮಾಡಿಬಿಟ್ಟೆ. ಯಾವಾಗ ಮದುವೆ ಇಟ್ಕೊಳ್ಳೋಣ ಅಂತ ಹೇಳು. ಅಂಕಲ್, ನನಗೆ ಜರ್ನಲಿಸಮಲ್ಲಿ ಸಾಧನೆ ಮಾಡಬೇಕು ಅಂತ ತುಂಬಾ ದಿನದಿಂದ ಆಸೆ. ಸರಿ ಆಯ್ತು, ಸಾಧಿಸು. ಈಗ ತಾನೇ ಓದ್ ಮುಗಿಸಿದ್ದೀನಲ್ಲ, ಮೊದಲು ಏನಾರು ಸಾಧಿಸಿ ಆಮೇಲೆ ನಿಮ್ಮ ಮಗನ್ನ ಮದುವೆ ಆಗ್ತೀನಿ. ಪೂರ್ಣಿ ಬರೀ ಲವ್ ಮಾಡೋದಕ್ಕಷ್ಟೇ, ಮದ್ವೆ ಮಾಡ್ಕೊಳ್ಳೋದಕ್ಕೆ ಒಳ್ಳೆ ಲಕ್ಷಣವಾಗಿರೋ ಹುಡುಗಿನ ನೋಡಿ. ಅವನ ಕರ್ಕೊಂಡು ಹೋಗಿ ದೇವಸ್ಥಾನ ಮದ್ವೆ ಆಗ್ಬಾ, ನನ್ ಖರ್ಚು ಮಿಗುತ್ತೆ. ಸಾರಿ ಆಂಟಿ, ನಾನ್ ನಿಮ್ಮನ್ನ ನಮ್ಮ ಮಮ್ಮಿ ಅನ್ಕೊಂಡೆ. ಏ ಪುಟ್ಟಿ, ನಿಮ್ಮಮ್ಮ ಇಲ್ಲಿದ್ದಾಳ್ ಕಣೆ. ಸಾರಿ ಮೇಡಮ್, ನಾವಿಬ್ರು ಒಂದೇ ತರ ಸೀರೆ ಉಟ್ಕೊಂಡಿದ್ದಕ್ಕೆ ಕನ್ಫ್ಯೂಸ್ ಆಗ್ಬಿಟ್ಲು. ನಾ ಹೊರಡ್ತೀನಿ. ಸಂಧ್ಯಾ, ನಿನ್ ಕಣ್ಣಲ್ಲಿ ಕಾಣಿಸ್ತಾ ಇರೋ ಗಾಬರಿ ನಾನು ನೋಡಿದೆ. ನಿನಗ್ ಮಗು ಇಲ್ಲ ಅಂತಂದ್ರೆ ಬೇರೆ ಮಕ್ಕಳು ನೀನ್ ನಿನ್ ಬಂದಿಂಗ್ ತಪ್ಕೋತಾರೆ. ನಮಗೂ ಈ ತರ ಮಗು ಬೇಡ್ವಾ? ಅದು ನನ್ನಿಂದ ಮಾತ್ರ ಸಾಧ್ಯ. ಸ್ವಲ್ಪ ಮಾತಾಡದೆ ಇರ್ತೀಯಾ? ಯಾಕೆ ಎಲ್ಲಾರು ನನ್ ಮುಖ ನೋಡಿ ಮುಖ ತುಂಬಾ ಉಗಬೇಕು ಅಂತಾನ? ಹಂಗಂದ್ರೆ ಸಾಯೋವರೆಗೂ ಬೇರೆಯವ್ರ ಮಕ್ಕಳನ್ನೇ ಮುದ್ದಾಡ್ತಿರ್ಬೇಕು. ಅಂಕಲ್, ನೀವ್ ಎಲ್ಲಿದ್ದೀರಾ? ಅಂಕಲ್, ನಾನ್ ನಿಮ್ನ ಎಲ್ಲೆಲ್ಲಿ ಹುಡುಕ್ದೆ. ನಿಮ್ಗೋಸ್ಕರ ನಾನ್ ಏನ್ ರೆಡಿ ಮಾಡ್ತಾ ಅಂದಿದ್ದೀನಿ ಗೊತ್ತಾ ಅಂಕಲ್? ಇದು ಫೇಶಿಯಲ್, ಇದನ್ನ ಹಾಕೊಂಡ್ರಿ ಅನ್ಕೊಳ್ಳಿ, 10 ವರ್ಷ ಕಮ್ಮಿ ಆಗಿ ಮಿಂಚ್ತಾ ಇರ್ತೀರಾ. ನನ್ಗೆ ಯಾಕಮ್ಮ ಅದನ್ನೆಲ್ಲ ನೋಡು, ಅವಳಗ್ ಯಾಕೆ ನೋಡೋದನ್ನ? ಅದೆಲ್ಲ ನನಗ್ ಗೊತ್ತಿಲ್ಲ. ನಿಮ್ಮಿಬ್ರಿಗೂ ರೆಡಿ ಮಾಡಿ ತಗೊಂಡ್ ಬಂದಿದ್ದೀನಿ. ಮಲ್ಕೊಳ್ಳಿ ಮಲ್ಕೊಳ್ಳಿ ಪ್ಲೀಸ್. ನನಗ್ ಬೇಡ, ಅವ್ರಿಗೆ ಬೇಕಂದ್ರೆ ಹಾಕು. ನನ್ ಕಾಸೆಲ್ಲ ಕೇಳಲ್ಲ, ಫ್ರೀನೆ. ಓಕೆ, ಮಾತಾಡದೆ ಮಲ್ಕೊಳ್ಳಿ ಪ್ಲೀಸ್ ಅಂಕಲ್. ಏನಮ್ಮ ಯಾವಾಗ್ಲೂ ಹೀಗೇನೆ. ಸರಿ ಸರಿ, ನೀನ್ ಮಲ್ಕೋ. ನನಗೆ ಯಾಕಮ್ಮ ಇದೆಲ್ಲ? ಕ್ಲೋಸ್ ಯೋರ್ ಮೌತ್ ಅಂಕಲ್. ಈ ಫೇಶಿಯಲ್ ಮಾಡಿಸ್ಕೊಂಡ್ರೆ ಎಷ್ಟು ಚಿಕ್ಕವರ ಕಾಣಿಸ್ತೀರ ಗೊತ್ತಾ ಅಂಕಲ್? ಕಣ್ಣತ್ರ ಇರೋ ಡಾರ್ಕ್ ಸರ್ಕಲ್ಸ್ ಎಲ್ಲ ಹೊರಟೋಗುತ್ತೆ, ನಿಮ್ ಫೇಸಲ್ಲಿರೋ ರಿಂಕಲ್ಸ್ ಎಲ್ಲ ಹೋಗುತ್ತೆ. ಆಮೇಲೆ ಬೇಕಾದ್ರೆ ನೀವು ಇನ್ನೊಂದು ಮದ್ವೆನೂ ಮಾಡ್ಕೋಬಹುದು. ಹೇಳುತ್ತೀನಿ ಗೇಟು. ರಿಲ್ಯಾಕ್ಸ್ ಆಗಿ ಅಂಕಲ್. ಅಂಕಲ್, ಕ್ಲೋಸ್ ಯೋರ್ ಐಸ್. ಓಕೆ.
ಓಪನ್ ಯುವರ್ ಐಸ್ ಓಕೆ ಅಂಕಲ್ ಹಾಫ್ ಅನ್ ಅವರ್ ಅಲ್ಲಾಡ್ಲೇಬಾರ್ದು ಹಾಗೆ ಇರ್ಬೇಕು ನೀವಿಬ್ರು ಕಣ್ ಬಿಟ್ರೆ ಅಷ್ಟೇ ಓಕೆ 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 ಏ ಕಾರ್ತಿಕ್ ಹೊರಗ್ ಹೋದ್ರೆ ಬೈತಾರೆ ಅಂತ ಹೇಳಿದ್ದಲ್ಲ ಈಗ ನೋಡು ಹಾಫ್ ಅನ್ ಅವರ್ ಕಣ್ ಬಿಡ್ತಾ ಇರೋ ಹಾಗೆ ಮಾಡಿದೀನಿ ಈಗ ಕರ್ಕೊಂಡು ಹೋಗು ಓಕೆ ಬಾ ಹೋಗೋಣ ಓಕೆ ಓಕೆ ಈ ಜೀವ ನೆನ್ಸ್ಕೊಂಡ್ರೆ ನನಗೆ ಆಶ್ಚರ್ಯ ಆಗುತ್ತಮ್ಮ ಯಾಕೆ ಸಂಬಂಧಿಕರು ಅಂತ ಕರೆಯಕ್ಕೆ ಯಾರು ಇಲ್ಲ ಅಂತ ಹೇಳಿದ್ರು ಯಾವ ಕೆಟ್ಟ ಅಭ್ಯಾಸನೂ ಇಲ್ಲದೆ ಎಷ್ಟು ಚೆನ್ನಾಗಿ ಬೆಳೆದಿದ್ದಾರೆ ನೋಡಿದ್ಯಾ ಇಂಥ ಹುಡುಗನಿಗೆ ಆಸೆ ತೋರಿಸಿ ಮೋಸ ಮಾಡಿದ್ದಾಳೆ ಇಂಥ ಒಬ್ಬ ಹುಡುಗ ಬೇರೆಯವರು ಬೆಳಗ್ಗೆ ಒಂದು ಹುಡುಗಿ ಸಾಯಂಕಾಲ ಒಂದು ಹುಡುಗಿ ಅಂತ ಸುತ್ತಾಡ್ತಿರ್ತಾರೆ ಇವನ್ ನೋಡಿದ್ರೆ ಯಾರೋ ಒಬ್ಳು ಯಾಮಾರಿಸಿದ್ಲು ಅಂತ ಅವಳು ನೆನಪಲ್ಲೇ ಸಾಯ್ತಾ ಇದ್ದಾನೆ ಈ ತರ ಒಬ್ಬ ಒಳ್ಳೆ ಹುಡುಗನ ಯಾಮಾರಿಸ್ಬಿಟ್ಟು ಹೋದ್ಲಲ್ಲ ಅವಳು ನನ್ನ ಕೈಗೇನಾದ್ರೂ ಸಿಕ್ಕಿದ್ರೆ ಅವಳನ್ನ ಅಲ್ಲೇ ಶೂಟ್ ಮಾಡ್ಬಿಡ್ತೀನಿ ಅಷ್ಟೇ ಪಾಪ ಎಲ್ಲೆಲ್ಲೋ ಅಲ್ದಾಡಿ ಕೊನೆಯದಾಗ ನಮ್ಮ ಹತ್ರ ಬಂದು ಸೇರಿದ್ದಾನೆ ಅವನ ಜೀವನಕ್ಕೆ ನಾವೇನಾದರೂ ದಾರಿ ಮಾಡಬೇಕು ಏನು ಸಂಧ್ಯಾ ನಾನು ಮಾತಾಡ್ತಾನೆ ಇದ್ದೀನಿ ನೀನು ಸುಮ್ಮನೆ ಇದೆಯಲ್ಲ ಅಂಕಲ್ ಹಾಂ ಜೀವ ಬಾ ಜೀವ ಜ್ಯೂಸ್ ತಗೊಳ್ಳಿ ಅಂಕಲ್ ಜೀವ ಇಷ್ಟೊತ್ತು ನಿನ್ನ ಬಗ್ಗೆನೇ ಸಂಧ್ಯಾ ಹತ್ರ ಮಾತಾಡ್ತಿದ್ದೆ ಏನ್ ಮಾಡೋದು ಜೀವ ನಿನ್ನಂತ ಒಳ್ಳೆಯವನಿಗೆ ದೇವರು ಜಾಸ್ತಿ ಕಷ್ಟ ಕೊಡೋದು ಈ ಜ್ಯೂಸ್ನ ತಗೊಂಡೋಗಿ ಅವಳು ಕೊಡೋಗು ಸಂಧ್ಯಾ ಜ್ಯೂಸ್ ತಗೊಳಮ್ಮ ಏನ್ ಟೆನ್ಷನ್ ಆಗ್ತಿದ್ದೀರಾ ನೈಟಿನಾ ನಾನೇನೋ ಟವಲ್ ಅನ್ಕೊಂಡೆ ಸಂಧ್ಯಾ ನಮ್ಮ ಮನೆಯಲ್ಲಿರೋ ಆ ಹುಚ್ಚ ಏನ್ ಮಾಡ್ತಿದ್ದಾನ ಗೊತ್ತಾ ಏನ್ ಮಾಡ್ದ ನಿನ್ ನೈಟಿನ ತಗೊಂಡು ಮುಖ ಒರೆಸ್ಕೋತಾ ಇದ್ದ ನಾನಾಗಿದ್ದಿದ್ರೆ ಅವನ್ ಮುಖಕ್ಕೆ ಬೆಂಕಿ ಹಚ್ಚಿ ಹಾಲ್ ಮಾಡ್ತಿದ್ದೆ ಯಾಕೆ ಟೆನ್ಷನ್ ಆಗ್ತಿದ್ಯಾ ಅವನು ಹಾಸ್ಟೆಲ್ ಅಲ್ಲಿ ಬೆಳ್ದವನು ಟವಲ್ ಅಂತ ಅನ್ಕೊಂಡಿರ್ತಾನೆ ಅಯ್ಯೋ ನಿಮ್ಗೆಲ್ಲ ಏನ್ ಹೇಳಿದ್ರೆ ಅವನ ಬಗ್ಗೆ ಅರ್ಥ ಆಗತ್ತೆ ಅಂತಾನೆ ಗೊತ್ತಾಗ್ತಾ ಇಲ್ಲ ಹಾಯ್ ಸಾರಿ ಎಲ್ಲಿ ತಗೊಂಡಿದ್ದು ತುಂಬಾ ಚೆನ್ನಾಗಿದೆ ಇಷ್ಟ ಆಯ್ತಾ ನಿನ್ಗೆ ನೀನೇ ತಗೋದನ ವಾವ್ ಥ್ಯಾಂಕ್ಸ್ ಅತ್ತೆ ಅತ್ತೆ ಗಿತ್ತೆ ಅಂದ್ರೆ ನಮ್ಮ ಮಾವನ್ಗೆ ಹೆಂಡತಿ ತಾನೆ ನೀನು ಮತ್ತೆ ನಿನ್ನ ಹೇಗ್ ಕರಿಬೇಕು ಸಂಧ್ಯಾನ್ ಸಾರಿ ವಾವ್ ನಾನಿವತ್ತು ಇದನ್ನ ಉಟ್ಕೊಳ್ಳ ಓಕೆ
ಸಂಧ್ಯಾ, 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 ನಾನು ಬಾತ್ರೂಮ್ ಅಲ್ಲಿ ಇದ್ದೀನಿ, ವೇಟ್ ಮಾಡು. ಓ, ಬಾತ್ರೂಮ್ ಅಲ್ಲಿದ್ಯಾ? ಸಂಧ್ಯಾ ಅನ್ಕೊಂಡೆ, ಸಾರಿ 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 ಪೂರ್ಣಿಮಾ, ಸಾರಿ. ಏನೋ ನಡೀತಾ ಇದೆ, ನೀವಿಬ್ರು ಸೇರ್ಕೊಂಡು ಏನೋ ತಪ್ಪು ಮಾಡ್ತಾ ಇದೀರಾ. ನಿಮ್ಮನ್ನ ಒಂದ್ ನಿಮಿಷ ಮನೇಲಿ ಇರಕ್ ಬಿಡಲ್ಲ, ಇರಕ್ ಬಿಡಲ್ಲ. ಈಗಲೇ ಕಾರ್ತಿಕ್ ಹತ್ರ ಹೋಗಿ ನಿಮ್ಮಿಬ್ರ ಬಗ್ಗೆ ಹೇಳ್ತೀನಿ, ಜಾಗ ಬಿಡ. ಪೂರ್ಣಿಮಾ, ಕಾರ್ತಿಕ್, ಪೂರ್ಣಿಮಾ, ಕಾರ್ತಿಕ್ ನಿಂತ್ಕೋ. ಕಾರ್ತಿಕ್ ಎಲ್ಲಿದ್ಯಾ? ಪೂರ್ಣಿಮಾ, ಕಾರ್ತಿಕ್, ಕಾರ್ತಿಕ್, ಪೂರ್ಣಿಮಾ, ಕಾರ್ತಿಕ್ ನಿಂತ್ಕೋ ಅಂತ ಹೇಳಿದೆ ಅಲ್ವಾ. ಕಾರ್ತಿಕ್, ಪೂರ್ಣಿಮಾ, ಪೂರ್ಣಿಮಾ, ಪ್ಲೀಸ್ ಪೂರ್ಣಿಮಾ, ಹೇಳ್ಬೇಡ ಪ್ಲೀಸ್, ಪೂರ್ಣಿಮಾ ಪ್ಲೀಸ್, ಪ್ಲೀಸ್ ಪೂರ್ಣಿಮಾ ಪ್ಲೀಸ್, ಪ್ಲೀಸ್ 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 ಬೇಡ ಪೂರ್ಣಿಮಾ, ಪೂರ್ಣಿಮಾ ಪ್ಲೀಸ್ 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 ಪೂರ್ಣಿಮಾ, ಕಾಲಿಗೆ ಬಿಡಿ ಪ್ಲೀಸ್ ಪೂರ್ಣಿಮಾ, ನೀನ್ ಕಾಲಿಗೆ ಬಿಡಿ ಪ್ಲೀಸ್, ಹೇಳ್ಬೇಡ ಪೂರ್ಣಿಮಾ ಪ್ಲೀಸ್, ಬೇಡ ಪೂರ್ಣಿಮಾ ಪ್ಲೀಸ್, ಪೂರ್ಣಿಮಾ ಹೇಳ್ಬೇಡ ಪೂರ್ಣಿಮಾ, ನೀನ್ ಹೇಳ್ಬಿಡು ನನ್ನ ಜೀವನ ಹಾಳಾಗ್ಬಿಡುತ್ತೆ ಪೂರ್ಣಿಮಾ ಪ್ಲೀಸ್, ಅರ್ಥ ಮಾಡ್ಕೊ ಪೂರ್ಣಿಮಾ ಪ್ಲೀಸ್, ಹೇಳ್ಬೇಡ ಪೂರ್ಣಿಮಾ ಪ್ಲೀಸ್, ಪ್ಲೀಸ್ ಪೂರ್ಣಿಮಾ ಪ್ಲೀಸ್, ಪ್ಲೀಸ್ ಹೇಳ್ಬೇಡ ಪೂರ್ಣಿಮಾ ಪ್ಲೀಸ್, ಪೂರ್ಣಿಮಾ ಹೇಳ್ಬೇಡ ಪೂರ್ಣಿಮಾ ಪ್ಲೀಸ್, ಪೂರ್ಣಿಮಾ. ಅಯ್ಯೋ ದೇವ್ರೆ, ಪೂರ್ಣಿಮಾ, ಏನೇನ್ ಪೂರ್ಣಿಮಾ ನಿನ್ಗೆ, ಯಾರಾದ್ರೂ ಬನ್ನಿ ಪೂರ್ಣಿಮಾ. ಅಯ್ಯೋ ಪೂರ್ಣಿಮಾಗೆ ಏನೋ ಆಗೋಗಿದೆ, ಯಾರಾದ್ರೂ ಬನ್ನಿ ಪ್ಲೀಸ್, ಯಾರಾದ್ರೂ ಬನ್ನಿ. ಕಾರ್ತಿಕ್, ಕಾರ್ತಿಕ್ ಪೂರ್ಣಿಮಾ ನೋಡು, ಕಾರ್ತಿಕ್ ಪೂರ್ಣಿಮಾಗೇನೋ ಆಗಿದೆ. ಪೂರ್ಣಿಮಾ ಏನಾಯ್ತು, ಜಾರ್ ಬಿದ್ದು ತಲೆ ಕೊಡ್ಕೊಂಡಿರ್ಬೇಕು ಕಾರ್ತಿಕ್. ನೋಡು ಸಂಧ್ಯಾ, ನೋಡು ಪೂರ್ಣಿಮಾ, ಪೂರ್ಣಿ ಏನಾಯ್ತು, ಕಂತೆಗ ನೋಡು ಪೂರ್ಣಿ, ಪೂರ್ಣಿ ನಿನ್ ಗಂಡ ಬಂದಿದ್ದೀನಿ, ಕಂತೆಗ ನೋಡು ಪೂರ್ಣಿ. ಪೂರ್ಣಿ ಒಂದೇ ಸಲ ನೋಡು. ಕಾರ್ತಿಕ್, ಏ ಮಗ, ಏ ಕಾರ್ತಿಕ್, ಎಷ್ಟು ದಿನ ಊಟ ಮಾಡ್ದಲ್ಲಿ ಇರ್ತೀಯೋ, ತಿನ್ನೋ ಏನಾದರೂ? ಇಲ್ಲ ಕಣ. ಲೋ, ನನಗೂ ಕಷ್ಟ ಆಗ್ತಿದೆ ಕಣ. ನಾನು ನನ್ನ ಲವ್ ಫೀಲಿಂಗಲ್ಲಿ ಇರಬೇಕಾದ್ರೆ ಸ್ವಲ್ಪ ಚೇಂಜ್ ಇರಲಿ ಅಂತ ನೀನು ತಾನೇ ನನ್ನ ಕರ್ಕೊಂಬಂದೆ. ನೀನು ಅದೇ ಥರ ಊರಿಗೆ ಹೋಗಿ ಫ್ರೆಂಡ್ಸ್ ಜೊತೆ ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡೋ, ನಿನ್ನ ಲೈಫಲ್ಲೂ ಚೇಂಜಸ್ ಆಗುತ್ತೆ, ಇಲ್ಲೆಲ್ಲ ನಾನು ನೋಡ್ಕೋತೀನಿ. ಪ್ಲೀಸ್ ಕಣೋ, ಹೇಳೋದ್ ಕೇಳೋ, ತಗೋ ತಿನ್ನು. ಬೇಡ ಕಣೋ ಮಚ್ಚ. ಏ ತಿನ್ನೋ, ನಾನು ತಿನ್ನಿಸ್ತೀನಿ. ಲೇ ಬೇಡ ಕಣೋ, ಪ್ಲೀಸ್ ಕಣೋ, ಬೇಡ ಪ್ಲೀಸ್, ಹೇಳೋದನ್ನ ಕೇಳು. ನನ್ನ ನೀನು ನೋಡ್ಕೊಂಡೆ ಅಲ್ವಾ, ನಿನ್ನ ನಾನು ನೋಡ್ಕೋಬೇಕು. ತಿನ್ನೋ. ಹಲೋ,
ಕೆಪಿ ಟ್ರಾವೆಲ್ಸ್, ನಾನು ಇಲ್ಲಿ ಕೊಡೈಕನಲ್ಲಿಂದ ಮಾತಾಡ್ತಾ ಇದ್ದೀನಿ. ನನಗೆ ಚೆನ್ನೈಗೆ ಹೋಗೋದಕ್ಕೆ ಒಂದು ಟಿಕೆಟ್ ಸಿಗುತ್ತಾ? ಶೂರಕ್ಕೆ ಸಿಗುತ್ತಾ? ಓಕೆ, ಥ್ಯಾಂಕ್ ಯು. ಏನೋ ಮಗ, ಇವತ್ತೇ ಹೊರಡ್ತೀಯಾ? ಹ್ಞೂ, ಅದು ಒಂದು ಒಳ್ಳೇದೇ. ನೀನು ಎಷ್ಟು ಬೇಗ ಇಲ್ಲಿಂದ ಹೊರಡ್ತೀಯೋ ಅಷ್ಟೇ ಒಳ್ಳೇದು. ನೀನೇನು ತಲೆ ಕೆಡಿಸ್ಕೊಬೇಡ, ಇಲ್ಲೆಲ್ಲ ನಾನು ನೋಡ್ಕೋತೀನಿ. ನಾನು ನೋಡ್ಕೋತೀನೋ? ಏನ್ರಿ, ನೀವು ಸ್ವಲ್ಪ ಹೇಳ್ಬೋದಲ್ವಾ? ಲೇ, ಎಲ್ಲೋ ಇದೆಯಾ? ಬೇಗ ಬರೋ. ಬರ್ತಾ ಇದ್ದೀನೋ? ಸಾಯಂಕಾಲವರೆಗೂ ಟೈಮ್ ಇದೆ, ಇಲ್ಲ ಹೊರಗಡೆ ಹೋಗ್ಬಿಟ್ಟು ಬರೋಣ. ಸರಿ, ಬರ್ತಾ ಇದ್ದೀನಲ್ಲ. ಕಾರ್ತಿಕ್, ಊರಿಗೆ ಹೋಗೋದಕ್ಕೆ ಇನ್ನೇನು ಸ್ವಲ್ಪ ಹೊತ್ತು ಮಾತ್ರ ಇದೆ. ಇವಾಗ ಎಲ್ಲಿಗೆ ಹೊರಟಿದಾರ ನೀವಿಬ್ರು? ಇಲ್ಲಪ್ಪ, ಮನ್ಸು ಸ್ವಲ್ಪ ಸರಿ ಇಲ್ಲ, ಹೊರಗಡೆ ಹೋಗ್ಬಿಡ್ತೀನಿ. ಓಕೆ, ಆದಷ್ಟು ಬೇಗ ಬಂದ್ಬಿಡಿ. ಟೇಕ್ ಕೇರ್. ಓಕೆ, ಹುಷಾರಾಗಿ ಹೋಗ್ಬಿಟ್ಟು ಬನ್ನಿ. ಹಲೋ, ಆರಾಮಾಗಿ ಮನೆಯಲ್ಲೇ ಇರ್ಬೋದಿತ್ತಲ್ಲ, ಊರಿಗೆ ಹೋಗುತ್ತಿದ್ದ ಮುಂಚೆ. ಮನಸ್ಸೇ ಸರಿ ಇಲ್ಲ ಕಣೋ, ಸ್ವಲ್ಪ ಹೊರಗಡೆ ಹೋಗಿ ಬರೋಣ. ಏನೋ, ನಾನು ಊರಿಗೆ ಹೋದ್ರೆ ನೋಡ್ಕೋತಿರ್ತಾನೆ. ನೀನು ಧೈರ್ಯವಾಗಿ ಹೋಗಿ ಬಾರೋ, ಎಲ್ಲ ನಾನು ನೋಡ್ಕೋತೀನಿ. ನೀನು ಇಲ್ಲೇ ಇದ್ರೆ ಪೂರ್ಣಿ ನೆನೆಸ್ಕೊಂಡು ನಂತರ ಆಗ್ಬಿಡ್ತೀಯ. ಅದಕ್ಕೇನೆ ಒಂದು ಚೇಂಜ್ ಬೇಕು ನಿನಗೆ. ನೀನು ಹುಡುಗರ ಜೊತೆ ಆರಾಮಾಗಿರೋ, ಆಯ್ತಾ? ನೀನು ಇರೋ ಧೈರ್ಯದಲ್ಲೇ ನಾನು ಊರಿಗೆ ಹೋಗ್ತಿದ್ದೀನಿ ಕಣೋ. ನಾನು ನೋಡ್ಕೋತೀನೋ, ಟೆನ್ಷನ್ ಮಾಡ್ಕೊಳ್ದೆ ಹೋಗ್ಬಾ. ಕಿಯರ್ಸ್. ಸ್ವಲ್ಪ ಮಾತಾಡಬೇಕು ಕಾರ್ತಿಕ್. ಜೀವಂತವಾಗಿರಬಾರ್ದು ಕಣ, ಸಾಯಿಸದೆ ಬಿಡೋದು. ಮಚ್ಚ, ಮೊಬೈಲ್ ಕೆಳಗಡೆ ಬಿದ್ದ್ಬಿಡ್ತು, ಅದನ್ನ ಸ್ವಲ್ಪ ತಗೊಂಬರೋ. ಇರೋ, ತಗೊಂಬರ್ತೀನಿ.
ಎದೆ ಉರಿತಾ ಇದೆ ಕಣೋ. ಕತೆ ಅದೇನಿಲ್ಲ ಮಚ್ಚ, ನೀನ್ ಕುಡ್ದ ಬೀರಲ್ಲಿ ನಾನೇ ವಿಷ. ನೀನ ನೀನಾದ್ದೆ ಯಾಕೋ, ನೀನ್ ತಿನ್ನೋ ಊಟದಿಂದ ಹಾಕಿರೋ ಶರ್ಟು ಹಾಸ್ಟೆಲ್ ಫೀಸ್ ಅಷ್ಟೇ ಏಕೆ? ನೀನ್ ಹಾಕಿರೋ ಚಡ್ಡಿವರೆಗೂ ನಾನು ನಿನ್ನ ಕೊಟ್ಟಿರೋ ಭಿಕ್ಷೆ ಕಣೋ. ಹೌದು ಕಣೋ, ಎಲ್ಲ ನೀನೇ ಕೊಡಿಸಿದ್ದು. ಇಷ್ಟೆಲ್ಲ ಮಾಡಿದ್ರು ನನ್ಗೆ ಹೇಗೆ ಮೋಸ ಮಾಡಕ್ ಮನ್ಸು ಬಂತು ನಿನ್ಗೆ? ಅದಕ್ಕೆ ಅದಕ್ಕೆ ಕಣೋ, ನೀನ್ ಕುಡಿಯೋ ಬಿಯರಲ್ಲಿ ವಿಷ ಕಲಿಸ್ದೆ. ನಿನ್ನಂತ ನಂಬಿಕೆ ದ್ರೋಹಿ ಅಲ್ಲ ಈ ಪ್ರಪಂಚದಲ್ಲಿ ಬದುಕಲೇಬಾರದು ಕಣೋ. ಹೌದು ಕಣೋ, ಜೀವಂತವಾಗಿರಬಾರ್ದು, ಜೀವಂತವಾಗಿರಲೇಬಾರ್ದು. ಅದಕ್ಕೆ ಕಣೋ, ನನಗೆ ವಿಷ ತರಿಸಿರೋ ಬಿಯರ್ನ ನಿನಗೆ ಬದಲಾಯಿಸಿ ಇಟ್ಟಿದ್ದು. ಸಾರಿ ಮಂಜ. ಏ ಸಂಧ್ಯಾ, ಎಲ್ಲದ ನಿನ್ ಗಂಡ ಅವನ ಹತ್ರ ಒಂದು ವಿಷಯ ಹೇಳಬೇಕು ಅನ್ಕೊಂಡೆ. ಯಾವಾಗ ನೋಡಿದ್ರೆ ಎಸ್ಟೇಟ್ ಹೋಗ್ತಾನೆ, ಯಾವ್ದಾದ್ರು ವಿಷಯ ಹೇಳ್ಬೇಕಂದ್ರೆ ಯಾರಿಗೆ ಹೇಳ್ಬೇಕು? ಪೂರ್ಣಿಮ ಸತ್ತೋದ್ಲಲ್ವಾ, ಆ ಟೆನ್ಷನ್ ಅಲ್ಲಿ ನಮ್ ಕಾರ್ತಿ ಸೂಸೈಡ್ ಮಾಡ್ಕೊಂಡ. ಕಾರ್ತಿಗ್ ಏನೋ ಮಾಡ್ದೆ, ಕಾರ್ತಿಗ್ ಏನ್ ಮಾಡ್ದೆ, ಏನಾಯ್ತು ಏನಾಯ್ತು, ಏನ್ ಮಾಡ್ತೀಯೋ ಹೇಳು, ಮಾತಾಡೋ ಏನಾದ್ರೂ ಮಾತಾಡೋ, ಏನೋ ಮಾಡ್ದೆ ಕಾರ್ತಿಗೆ. ಬಾಡಿ ಯಾರು ಮೊದಲು ನೋಡಿದ್ದು? ಅವ್ರು ಮಾತ್ರ ಸಪ್ರೇಟಾಗಿ ಸ್ಟೇಷನ್ಗೆ ಬರಕ್ಕೆ ಹೇಳಿ ಎನ್ಕ್ವೈರಿಗೆ. ಅವ್ರ ಅಪ್ಪನಿಗೆ ಇನ್ಫಾರ್ಮ್ ಮಾಡಿದ್ರ? ಮೊದಲು ಆ್ಯಂಬುಲೆನ್ಸ್ ಬರಕ್ಕೆ ಹೇಳಿ, ಬಾಡಿನ ಮರ್ಚರಿಗೆ ಕಳಿಸಿ, ಮಿಕ್ಕಿದ ಫಾರ್ಮಾಲಿಟೀಸ್ ಎಲ್ಲ ಆಮೇಲೆ ನೋಡ್ಕೊಳ್ಳೋಣ. ಪಬ್ಲಿಕ್ನೆಲ್ಲ ಕ್ಲಿಯರ್ ಮಾಡಿ, ಫಸ್ಟು ಪಬ್ಲಿಕ್ನ ಕ್ಲಿಯರ್ ಮಾಡಿ. ಯೋ, ದೇವಸ್ಥಾನದಲ್ಲಿ ಇವತ್ತು ಜಾತ್ರೆ ನಡೀತಾ ಇದೆ, ಅಲ್ಲೋಗಿ ನಿಂತ್ಕೊಂಡು ನೋಡು. ನಡೀರಿ ನಡೀರಿ. ಏಯ್, ಅಲ್ಲಿ ಯಾರು ನಿಂತ್ಕೊಂಡು ನೋಡ್ತಾ ಇರೋದು? ನಡೀರಿ ನಡೀರಿ ನಡೀರಿ. ಏನು ನೋಡ್ತಾ ಇದ್ದೀರಾ? ನಡೀರಿ. ನಾಳೆ ಕೋರ್ಟಿಗೆ ಬರ್ತೀರಾ ಸಾಕ್ಷಿ ಹೇಳಕ್ಕೆ? ಇವಾಗ ನೋಡಿ, ಯಾರು ನಿಂತ್ಕೊಳ್ಳಲ್ಲ, ಎಲ್ಲ ನೋಡ್ತಾ ಇರ್ತಾರೆ. ಯಾವ ಬುದ್ಧಿ ಕಲಿತಾರ? ಊರಿಗೆ ಹೋಗಿದ್ದ ಮುಂಚೆ ಇಬ್ರು ಎಲ್ಗೋ ಹೋಗ್ ಬರ್ತೀನಿ ಅಂತ ಹೋದ್ರಲ್ರು, ಹೆಂಗಾಯ್ತು ಇದೆಲ್ಲ, ಹೆಂಗಾಯ್ತು ಇದೆಲ್ಲ. Oh, my God.
ಸಾರಿ, ನಾನು ನಿಮ್ಮ ಹತ್ರ ಒಂದು ಸ್ವಲ್ಪ ಪರ್ಸನಲ್ ಆಗಿ ಮಾತಾಡಬೇಕು. ಸ್ವಲ್ಪ ಕೋಆಪರೇಟ್ ಮಾಡಿ ಪ್ಲೀಸ್. ಈ ಕೊಡೈಕೆನಲಲ್ಲೇ ದೊಡ್ಡ ಇಂಡಸ್ಟ್ರಿಯಲಿಸ್ಟ್ ನೀವು. ನಿಮ್ಮ ಮನೇಲಿ ಮತ್ತೆ ಮತ್ತೆ ಈ ಥರ ಕೊಲೆ ಆಗ್ತಿರೋದು ನಮ್ಮ ಡಿಪಾರ್ಟ್ಮೆಂಟ್ಗೆ ಸ್ವಲ್ಪ ಕಷ್ಟ ಆಗ್ತಿದೆ ಸರ್. ಆದರೆ ಇದು ಕ್ಲಿಯರ್ ಕೇಸ್, ಇದು ಖಂಡಿತವಾಗ್ಲೂ ಸುಸೈಡೆ. ಮತ್ತೆ ನಿಮಗೆ ಈಗಾಗಿರೋ ಡೆತ್ತಲ್ಲಿ ಬೇರೆ ಯಾರ ಮೇಲಾದರೂ ಸಂಶಯ ಇದೆಯಾ? ನನಗೆ ನನ್ನ ಮಗನಿಗೆ ವೈರಿಗಳು ಅಂತ ಯಾರೂ ಇರಲಿಲ್ಲ ಸರ್. ಆಂಬ್ಯುಲೆನ್ಸ್ ಬಂತ ನೋಡಿ, ಬಂದ ಕೂಡಲೇ ಮಾರ್ಚರಿ ಕಳಿಸಿ. ಪ್ಲೀಸ್ ಕಂಟ್ರೋಲ್ ಯುವರ್ ಸೆಲ್ಫ್ ಸರ್, ಕಂಟ್ರೋಲ್ ಯುವರ್ ಸೆಲ್ಫ್. ಯಾರಿಗೂ ಊಟ ಮಾಡೋ ಐಡಿಯಾನೇ ಇಲ್ವಾ? ಎಷ್ಟು ದಿನ ಅವನ ಬಗ್ಗೆ ತಲೆ ಕೆಡಿಸ್ಕೊಂಡೆ ಹಿಂಗಿರ್ತೀರಾ? ನನಗೆ ನೋವಿಲ್ವಾ? ಊಟ ಮಾಡಿ, ಊಟ ಮಾಡಮ್ಮ, ತಗೋ. ಸಂಧ್ಯೆ ನೋಡಿದ್ರೆ ಮೇಲೆ ಒಬ್ಳೆ ಇದ್ದಾಳೆ, ನನಗವಳು ಕೊಟ್ಟು ಬರ್ತೀನಿ. ಸಂಧ್ಯಾ, ಸಾಂಬಾರಿದೆ, ರಸಂ ಇದೆ, ಊಟ ಮಾಡೋಕ್ಕೆ ಅನ್ನ ಇದೆ. ಏಯ್, ಏನು ಸಂಧ್ಯಾ ಇದು, ನಿದ್ದೆ ಮಾತ್ರನಾ? ಓ, ಸಾಯ ಕೊರ್ಟಿದ್ಯಾ? ಮಾಡ್ಕೊ 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 ಮಾಡ್ಕೊ. ಸಂಧ್ಯಾ, ಓ, 20 ಮಾತ್ರನಾ? ಇದು ನುಂಗು, ನೀನು ಸಾಯೋದಕ್ಕೆ ಒಂದು 3 ವಾರ ಆದರೂ ಬೇಕು. ನನಗಷ್ಟು ಸಾಕು, ನನ್ನ ಜೀವನದಲ್ಲಿ ಅಂದ್ಕೊಂಡಿರೋ ಥರ ನಿನ್ನ ಜೊತೆ ಬದುಕೋದಕ್ಕೆ. ಆಮೇಲೆ ನೀನು ಪಕ್ಕದಲ್ಲೇ ಮಲಗಿ ಸತ್ತೋಗ್ಬಿಡ್ತೀನಿ. ಏನಾಗುತ್ತೆ ಯೋಚನೆ ಮಾಡು, ನಿನ್ನ ಗಂಡ ಅವನು ಸತ್ತೋಗ್ಬಿಡ್ತಾನೆ, ನಾವಿಬ್ರು ಈ ಥರ ಅಂತ ಊರವ್ರಿಗೆಲ್ಲ ಗೊತ್ತಾಗ್ಬಿಡುತ್ತೆ. ಆವಾಗ ಯಾವ ಕುಟುಂಬಕ್ಕೋಸ್ಕರ ಎಲ್ಲ ಕಷ್ಟಪಟ್ಟೋ ಅದು ವೇಸ್ಟ್ ಆಗ್ಬಿಡುತ್ತೆ. ಸರಿ ಸರಿ, ನುಂಗು ನುಂಗು ನುಂಗು, ಬೇಗ ನುಂಗು, ಎಲ್ಲ ನುಂಗು ನುಂಗು. ಸಂಧ್ಯಾ, ಏ, ಏನಾಯ್ತು? ಯಾಕೋ ನನಗೆ ನೆಮ್ಮದಿಯಾಗಿ ಸಾಯಕ್ಕೂ ಬಿಡ್ತಿಲ್ಲ. ಏಯ್, ಟೆನ್ಷನ್ ಆಗ್ಬೇಡ ಸಂಧ್ಯಾ, ನಾನು ಇದೀನಲ್ವಾ, ನಿನ್ನ ಚೆನ್ನಾಗಿ ನೋಡ್ಕೋಬೇಕು ಅಂತ ತಾನೆ ನಾನು ಇಲ್ಲಿ ಬಂದಿರೋದು. ಇಷ್ಟು ಕಷ್ಟಪಟ್ಟಿದ್ದೀನಿ. ಓದೋರೆಲ್ಲ ಓದ್ರಿ ಬಿಡು, ನಿನ್ನ ಗಂಡ ಮಾತ್ರ ಬದುಕಿದ್ದಾನೆ. ಅವನು ನಾನು ಸಾಯಿಸ್ತೀನಿ. ಅದಾದ್ಮೇಲೆ ನಾವಿಬ್ಬರೇ ತಾನೆ. ಈಗಲೇ ಅವನ ಸಾಯಿಸ್ಬಿಟ್ರೆ ಎಲ್ರಿಗೂ ಅನುಮಾನ ಬರುತ್ತೆ. ಸ್ವಲ್ಪ ದಿನ ಆಗ್ಬಿಡ್ಲಿ, ಆರಾಮಾಗಿ ಸಾಯಿಸ್ತೀನಿ. ಅಲ್ಲಿವರೆಗೂ ನೀನು ಆರಾಮಾಗಿರು, ನಾವಿಬ್ರು ಸೇರಿ ಆರಾಮಾಗಿ ಬಾಳೋಣ ಸಂಧ್ಯಾ. ಏನ್ ಸಂಧ್ಯಾ, ಏನಾದರೂ ತಪ್ಪು ಮಾಡ್ತೀನಿ ಅಂತ ನಾನು ನಿಂದೇನೆ ಬಂದ? ಪ್ರಪಂಚದಲ್ಲಿ ನಿನ್ನ ಹತ್ರ ಮಾತ್ರ ಆ ಥರ ನಡ್ಕೊಳ್ಳೋದು. ಇವಳಿನ ಚಿಕ್ಕ ಹುಡುಗಿ ಸಂಧ್ಯಾ. ನಿನ್ನ ಹತ್ರ ಮಾತಾಡ್ಬೇಕು, ನನಗೆ ತುಂಬ ಭಯ ಆಗ್ತಿದೆ. ಎಲ್ಲಿ ನನ್ನ ಗಂಡನ ಕಳ್ಕೊತೀನೋ ಅಂತ. ನಿನ್ನ
ಕನಸಿನಲ್ಲಿ ಹೀಗೆ ಬಿಟ್ರೆ ನೀನು ಅವ್ರನ್ನೂ ಕೊಂದ್ಬಿಡ್ತೀಯ. ಇದೆಲ್ಲ ನೀನ್ ಮಾಡ್ತಿರೋದಕ್ಕೆ ಕಾರಣ ನಾನೇ ತಾನೆ. ನನ್ನ ನೀನ್ ಪಡ್ಕೊಂಡ್ರೆ ನಿನ್ನ ಆಸೆ ತೀರುತ್ತೆ ಅಲ್ವಾ? ಅದಾದ್ಮೇಲೆ ನನಗೆ ತೊಂದರೆ ಕೊಡ್ಬಾರ್ದು. ಬೇಡ, ನಾಳೆ ಪಕ್ಕದಲ್ಲಿರೋ ಬೆಟ್ಟಕ್ಕೆ ಬಂದ್ಬಿಡು. ಸಂಧ್ಯಾ, 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 ನೀನು ನಾನೇ ಸಾಯಿಸ್ಬಿಟ್ಟಲ್ಲ ಸಂಧ್ಯಾ. ನೀನ್ ಬೇಕು ಅಂತ ಪೂರ್ಣಿನ್ ಕೊಂದೆ, ನನ್ನ ಫ್ರೆಂಡ್ ಕಾರ್ತಿಕ್ನ ಕೊಂದೆ, ಇವಾಗ ಸಂಧ್ಯಾ, ಸಂಧ್ಯಾ, ಇಲ್ದಿರೋ ಪ್ರಪಂಚದಲ್ಲಿ ನಾನೇ ಹಾಕಿರ್ಬೇಕು. ನಾನು ನಿನ್ ಜೊತೆ ಬಂದ್ಬಿಡ್ತೀನಿ ಸಂಧ್ಯಾ, ನಾನು ಸಾಯ್ಬೇಕು, ನಾನು ಸಾಯ್ಬೇಕು ಸಂಧ್ಯಾ, 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 ನೀನಿಲ್ಲ ನಾನು ಸಾಯ್ತೀನಿ ಸಂಧ್ಯಾ. ಹೌದು ಕಣ, ನೀನ್ ಸಾಯ್ಬೇಕು. ನನ್ ಮೇಲಿರುವ ಒಂದು ಸಣ್ಣ ಮೋಹದಿಂದ ನೀನ್ ಬದುಕಿರೋ ಇಬ್ಬರನ್ನ ಕೊಂದು ಬಿಟ್ಟೆ. ನಿನ್ನ ಹೀಗೆ ಜೀವಂತವಾಗಿ ಬಿಟ್ರೆ ಇನ್ನು ಎಷ್ಟು ಜನ ಕೊಲ್ತೀಯೋ ಏನೋ. ನಾವೆಲ್ಲ ನೆಮ್ಮದಿಯಾಗಿರ್ಬೇಕು ಅಂದ್ರೆ ನಿನ್ನನ್ನ ಸಾಯಿಸ್ದೆ ಬೇರೆ ದಾರಿ ಇಲ್ಲ. ನೀನ್ ಸಾಯ್ಬೇಕು. ಸಂಧ್ಯಾ,
ಸಂಧ್ಯ ಸಂಧ್ಯಾ, ನೀನ್ ಜೀವಂತವಾಗಿದೆಯಲ್ಲ ಸಂಧ್ಯಾ. ನಿನ್ ಕೈಯಲ್ಲಿ ಸಹಾಯಕ್ಕೆ ನನಗೆ ತುಂಬಾ ಸಂತೋಷ ಸಂಧ್ಯಾ. ನೀನ್ ಜೀವಂತವಾಗಿದೆಯಲ್ಲ, ಅಷ್ಟೇ ಸಾಕು ಸಂಧ್ಯಾ, ಅಷ್ಟೇ ಸಾಕು, ಅಷ್ಟೇ ಸಾಕು. ನಗು ಸಂಧ್ಯಾ, ಸಂಧ್ಯಾ ನಗು ಸಂಧ್ಯಾ. ಹೀಗೇನೆ ಯಾವಾಗ್ಲೂ ನೀನು ನಗ್ತಾ ಇರ್ಬೇಕು, ನಾನು ನೋಡ್ತಾನೆ ಇರ್ಬೇಕು. ನನ್ಗೆ ಸಾಕು ಸಂಧ್ಯಾ. ಕತೆ ಪೂರ್ಣಿ ಇಲ್ಲಿ ಬಂದ್ರೆ ಬರೋದಿಲ್ವಾ? ನನ್ಗೆ ಎಷ್ಟು ಸಂತೋಷ ಆಗ್ತಿದೆ ಗೊತ್ತಾ, ಇನ್ಮೇಲೆ ನಮ್ಗೆ ಯಾವ ತೊಂದ್ರೆನೂ ಇರಲ್ಲ. ಜೀವನ ಪೂರ್ತಿ ನಾವೆಲ್ಲ ನಗ್ನಕ್ಕೊಂದು ಸಂತೋಷವಾಗಿರೋದೆ. ಸಂಧ್ಯಾ ಸಂತೋಷವಾಗಿರ್ಬೇಕು, ಸಂಧ್ಯಾ ಸಂತೋಷವಾಗಿರ್ಬೇಕು. ಏ